ನಮಸ್ಕಾರ ವೀಕ್ಷಕರೇ ಅಮೋಘ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಆಧುನಿಕ ಶ್ರವಣ ಕುಮಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾಲಿನಿ. ಆಧುನಿಕ ಶ್ರವಣ ಕುಮಾರನ ಹೆಸರು ಜೊತೆಗೆ ಶ್ರವಣ ಕುಮಾರ ಈಗ ಯಾಕೆ ನೆನಪಾಗ್ತಾ ಇದ್ದಾನೆ, ಸೊ ಈ ಎಲ್ಲ ವಿಷಯಗಳು ಕೂಡ ನಿಮ್ಮ ತಲೆಯಲ್ಲಿ ಏನಾದರೂ ಪ್ರಶ್ನೆ ಮೂಡ್ತಾ ಇತ್ತು ಅಂದ್ರೆ ಅದಕ್ಕೆ ಉತ್ತರ ಈಗ ನಮ್ಮ ಜೊತೆ ಇರುವಂತಹ ಅತಿಥಿ ದಕ್ಷಿಣ ಮೂರ್ತಿ ಕೃಷ್ಣ ಕುಮಾರ್ ಅವರು. ಯಾಕೆ ಇವರನ್ನ ಶ್ರವಣ ಕುಮಾರ ಅಂತ ಕರೆದೆ ನಾನು ಅಂತಂದ್ರೆ, ಸೊ ಶ್ರವಣ ಕುಮಾರ ಆಗಿನ ಕಾಲದಲ್ಲಿ ತಂದೆ ತಾಯಿಗೆ ತೀರ್ಥಯಾತ್ರೆ ಮಾಡಬೇಕು ಅಂತ ಭುಜದ ಮೇಲೆ ಹೊತ್ತು ಅವರನ್ನ ಇಡೀ ದೇಶ ತಿರುಗ್ತಾನಂತೆ. ಹಾಗೆ ತಾಯಿಯ ಆಸೆಯನ್ನ ಈಡೇರಿಸೋಕೆ, ತಾಯಿಗೆ ಜಗತ್ತನ್ನ ತೋರಿಸೋಕೆ, ತಾಯಿಯ ಕಂಗಳಲ್ಲಿ ಪ್ರಪಂಚದ ಸಂತೋಷವನ್ನ ತುಂಬಿಸೋದಕ್ಕೆ ಈ ನಮ್ಮ ಆಧುನಿಕ ಶ್ರವಣ ಕುಮಾರ ಆಗಿರುವಂತಹ ದಕ್ಷಿಣ ಮೂರ್ತಿಯವರು ಚೇತಕ್ ಬಜಾಜ್ ಒಂದು ಗಾಡಿ ಏನಿದೆ ಆ ಗಾಡಿ ಮುಖಾಂತರ ದೇಶ ಪೂರ್ತಿ ಪರ್ಯಟನೆ ಮಾಡ್ತಾರೆ. ಅದರ ಜೊತೆಗೆ ನೇಪಾಳ, ಭೂತಾನ್, ಮಯನ್ಮಾರ್ ಹೀಗೆ 56,522 ಕಿಲೋಮೀಟರ್ಗಳ ತನಕ ತನ್ನ ತಾಯಿಯನ್ನ ಕರೆದುಕೊಂಡು ಸುತ್ತಾಡ್ಕೊಂಡ್ ಬರ್ತಾರೆ. ಸೊ ಯಾಕೆ ಅವರು ಈ ಒಂದು ಪರ್ಯಟನೆಯನ್ನ ಮಾಡ್ಬೇಕು ಅಂತ ನಿರ್ಧರಿಸಿದ್ರು? ಜೊತೆಗೆ ತಾಯಿ ಮತ್ತು ಮಗು ಅನ್ನೋದಿದೆಯಲ್ಲ, ಆ ಬಾಂಧವ್ಯ ಜಗತ್ತಿನ ಕೊನೆ ಹಂತದವರೆಗೂ ಕೂಡ ನಿಲ್ಲದೇ ಇರುವಂತಹ ಒಂದು ಸಂಬಂಧ ಅಂತಂದ್ರೆ, ಮತ್ತು ಜಗತ್ತನ್ನ ತೂಗಿಸುವಂತ ಒಂದು ಸಂಬಂಧ ಅಂದ್ರೆ ಅದು ತಾಯಿ ಮತ್ತು ಮಗುವಿನ ಸಂಬಂಧ. ಸೊ ಇವರಿಬ್ಬರ ಸಂಬಂಧ ಹೇಗಿದೆ, ತಾಯಿಯ ಮೇಲೆ ಅಪಾರವಾದಂತಹ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಹೇಗಾಯ್ತು, ಇದೆಲ್ಲದರ ಬಗ್ಗೆಯನ್ನ ಮಾತನಾಡಿಸೋಣ. ಮೊದಲನೇದಾಗಿ ಅತಿಥಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ, ಇವತ್ತು ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಹಾಗೆ ತಾಯಿ ಮಗ ಅಂದಿದ ತಕ್ಷಣ ಇವರಿಬ್ರದ್ದು ಒಂಥರ ಅವಿನಾಭಾವ ಸಂಬಂಧ, ಸಂಬಂಧವೇ ಹಾಗೆ ತಾಯಿ ಮಗ ಅಂದ ತಕ್ಷಣ. ಸೊ ಮಗ ಇದ್ದಾರೆ ಅಂದ್ಮೇಲೆ ಪಕ್ಕದಲ್ಲಿ ತಾಯಿ ಇರ್ಲೇಬೇಕು. ಶ್ರೀಮತಿ ಚೂಡಾರತ್ನ ಅವರು ಕೂಡ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಒಂದು ಪ್ರಶ್ನೆ ಬರುತ್ತೆ. ತಾಯಿ ಮಗ ಅಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಗಂಡು ಮಕ್ಕಳು ಸ್ಪೆಷಲಿ ನನ್ನ ತಲೆಯಲ್ಲಿರೋದು ಅಥವಾ ಸಮಾಜದ ಒಂದಷ್ಟು ಜನರ ತಲೆಯಲ್ಲಿರೋದು, ವಯಸ್ಸಿಗೆ ಬರೋ ತನಕ ಅಷ್ಟೇ ತಾಯಿ ಮಾತು ಕೇಳ್ತಾರೆ, ಅಥವಾ ಮದುವೆ ಆಗಿದ ತಕ್ಷಣ ಹೆಂಡತಿ ಕಡೆ ತಿರ್ಕೊಂಡ್ಬಿಡ್ತಾರೆ, ಅಥವಾ ಮಕ್ಕಳಾಗಿದ ತಕ್ಷಣ ಅವನದೇ ಸಂಸಾರವನ್ನ ಸಾಗಿಸ್ಕೊಂಡು ಹೋಗ್ತಾರೆ. ಈ ತರದ ಒಂದಷ್ಟು ಕಾನ್ಸೆಪ್ಟ್ಸ್ ಇರುತ್ತೆ. ಬಟ್ ಅದೆಲ್ಲದನ್ನ ಬದಿಗಿಟ್ಟು ನೀವು ತಾಯಿ ಜೊತೆ ಒಂದು ಪ್ರಪಂಚ ಪರ್ಯಟನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತೀರಾ, ಪ್ರೇರೇಪಣೆ ಎಲ್ಲಿಂದ ಆಯ್ತು ಸರ್? ಎಲ್ಲಿಂದ ಅಂತಂದ್ರೆ, ಮೊದಲನೇದಾಗಿ ಅಮೋಘ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಮೊದಲ ಈ ಯಾತ್ರೆ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಮೊದಲು ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದು, ನಾವು ಮೂಲತಃ ಮೈಸೂರು ನಿವಾಸಿ, ಮೈಸೂರು 7ನೇ ಕ್ಲಾಸ್ ವರೆಗೆ ನಾನು ಶ್ರೀರಂಗಪಟ್ಟಣ ಓದಿದ್ದು, ಆಮೇಲೆಲ್ಲ ನನ್ನ ವಿದ್ಯಾಭ್ಯಾಸ ಮೈಸೂರು. ಆ ಸಂದರ್ಭದಲ್ಲಿ ಏನು ಅಂದ್ರೆ, ನಮ್ಮ ಮನೇಲಿ 10 ಜನ ಇತ್ತು. ನಮ್ಮ ತಂದೆ ತಾಯಿಗೆ ನನ್ನ ಏಕೈಕ ಸಂತಾನ. ಆದ್ರೆ ನಮ್ಮ ತಂದೆಗೆ ಏನು ಅಂದ್ರೆ, ಹೆಣ್ಮಕ್ಳು ಕಂಡ್ರಿಷ್ಟ. ಹಾಗಾಗಿ ನಮ್ಮ ಸೋದರದತ್ತಿರು ಮತ್ತೆ ಅವರ ಹೆಣ್ಮಕ್ಳುಗಳು ಎಲ್ಲರೂ ನಮ್ಮ ಜೊತೆ ಇದ್ರು. ನಮ್ಮ ತಂದೆ ಒಬ್ಬರೇ ಅರ್ನಿಂಗ್ ಮೆಂಬರ್ ಇದ್ದಿದ್ದು, ಅವರೆಲ್ಲ ನಮಗೆ ಡಿಪೆಂಡೆಂಟ್ಸ್ ಆಗಿದ್ರು. ಆ ಸಂದರ್ಭದಲ್ಲಿ ಅಜ್ಜಿ ತಾತ ಇವರೆಲ್ಲ ಇದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ತಾಯಿ, ಬೆಳಗ್ಗೆ 5 ಗಂಟೆಗೆ ಅವ್ರ ಕೆಲಸ ಶುರುವಾಗುತ್ತೆ. ಹೌದು. ಅವಾಗೆಲ್ಲ ಏನು ಅಂದ್ರೆ, ನೀರು ಮನೆ ಈ ತರ ಟ್ಯಾಪ್ ಅಲ್ಲಿ ಬರ್ತಿರ್ಲಿಲ್ಲ, ಹೊರಗಡೆ ಬೀದಿನಲ್ಲಿಯಿಂದ ಬಾವಿಯಿಂದ ನೀರು ತರಬೇಕಾಗಿತ್ತು. 10 ಜನಕ್ಕೆ ಆಗುವಷ್ಟು, ಮನೆ ಕೆಲಸಗಳಿಗೆಲ್ಲ ಆಗುವಷ್ಟು ನೀರನ್ನ ತರಬೇಕಾಗಿತ್ತು. ಮತ್ತೆ ಒಲೆ ಉರಿ ಹಾಕ್ಬೇಕು, ಈಗಂತರ ಸೋಲಾರು ಗೀಸರು ಎಲ್ಲ ಇರ್ತಿರ್ಲಿಲ್ಲ, ಒಲೆ ಉರಿ ಹಾಕ್ಬೇಕಾಗಿತ್ತು. ಮತ್ತೆ ನಾವೆಲ್ಲ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ಬೇಕಾಗಿತ್ತು. ನಮ್ಮ ತಂದೆನೂ ನೌಕರಿಯಲ್ಲಿ ಇದ್ದದ್ರಿಂದ ನಾವು ಎಲ್ಲ ಈ ತರ ಎಲ್ಲ ವಿದ್ಯಾರ್ಥಿ, ನಾವೆಲ್ಲ ನಾನು ನಮ್ಮ ಅತ್ತೆ ಮಕ್ಕಳುಗಳು ಇವರೆಲ್ಲ ನಮ್ಮ ಜೊತೆ ಇದ್ದುದರಿಂದ ನಾವೆಲ್ಲ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ಬೇಕಾಗಿತ್ತಲ್ಲ, ತಿಂಡಿ ರೆಡಿ ಮಾಡ್ಬೇಕಾಯ್ತು ಬೆಳಿಗ್ಗೆ ಅಷ್ಟೊತ್ತಿಗೆ. ಇದೆಲ್ಲ ಆಯ್ತಿದ್ದಂಗೆ ಬಾಕ್ಸ್ಗೆ ಹಾಕೊಡೋದು, ಮತ್ತೆ ಅದಾದ್ಮೇಲೆ ನೆಲನ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇದೆಲ್ಲ ಅವರು ಏಕಾಂಗಿಯಾಗಿ ನಿರ್ವಹಣೆ ಮಾಡ್ತಿದ್ರು. ನಮ್ಮ ತಾಯಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೇವಲ ಮನೆ ವಾರ್ತೆ ವಿಚಾರ, ಈ ಎಲ್ಲ ವಿಚಾರಗಳಲ್ಲೂ ಮಗ್ನರಾಗಿರ್ತಿದ್ರು. ನಮ್ಮೆಲ್ಲರ ಒಂದು ಕ್ಷೇಮ ಚಿಂತಕಿಯಾಗಿ ಕೆಲಸ ಮಾಡೋರು. ಖಂಡಿತ. ಹೊರಗಡೆ ವಿಹಾರ ಇರಲಿಲ್ಲ, ಹೋಗುವಂತ ಸಂದರ್ಭ ಜಾಯಿಂಟ್ ಫ್ಯಾಮಿಲಿ ಇದ್ದುದ್ರಿಂದ ಏನು ಅಂದ್ರೆ, ಆ ಟೈಮಲ್ಲಿ ಎಲ್ಲೂ ಹೊರಗಡೆ ಗಂಡ ಹೆಂಡತಿ ಬೀಬ್ರೆ ಹೋದ್ರೆ ಮನೆಯವರೆಲ್ಲ ಒಟ್ಟಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಆತರ ಇವರು ಸಂಪ್ರದಾಯಸ್ಥ ಕುಟುಂಬ. ಆದ್ರಿಂದ ನಮ್ಮ ತಾಯಿ ತುಂಬಾ ಒಳಗಡೆನೆ, ಯಾಕೆಂದ್ರೆ ನಮ್ಮೆಲ್ಲರ ಕ್ಷೇಮ ಚಿಂತನೆ ಮಾಡ್ಬೇಕಾಗಿತ್ತಲ್ಲ. ನಮ್ಮ ತಂದೆ ತಂದು ಹಾಕಿದ್ರೆ ನಮ್ಮನ್ನೆಲ್ಲ ಸಾಕ್ಬೇಕಾಗಿತ್ತಲ್ಲ, ಬೆಳೆಸ್ಬೇಕಾಗಿತ್ತಲ್ಲ, ನಮ್ಮನ್ನೆಲ್ಲ ಇವತ್ತು ಜವಾಬ್ದಾರಿ ಸ್ಥಾನಕ್ಕೆ ಒಂದು ಒಳ್ಳೆ ಸತ್ಪ್ರಜೆಗಳನ್ನಾಗಿ ಮಾಡ್ಬೇಕಾಗಿತ್ತಲ್ಲ, ಅದೆಲ್ಲ ಜವಾಬ್ದಾರಿ ಮತ್ತೆ ಮನೆ ಕೆಲಸಗಳು ಇದೆಲ್ಲ ಇದ್ದಾಗ ಏನಾಗೋದು, ಹೊರಗಡೆ ವಿಹಾರ ಇರಲಿಲ್ಲ. ಇದೆಲ್ಲ ನಾನು ಚಿಕ್ಕದ್ರಿಂದ ನಾನು ನೋಡ್ತಾ ಇದ್ದೆ ನನ್ನ ಕಣ್ಣಿಂದ, ಸ್ವಂತ ಕಣ್ಣಿಂದ. ಒಂದ್ಸರಿ ಏನಾಯ್ತು ಅಂದ್ರೆ, 2015ರಲ್ಲಿ ನಮ್ಮ ತಂದೆಯವರು ಸ್ವರ್ಗವಾಸಿಗಳಾದ್ರು. ಆ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಐ ವಾಸ್ ವರ್ಕಿಂಗ್ ಎಸ್ ಎ ಕಾರ್ಪೊರೇಟ್ ಟೀಮ್ ಲೀಡರ್ ಬ್ಯಾಂಗ್ಳೂರ್. ನಾನು ನಮ್ಮ ತಾಯಿ ನಾನು ಒಬ್ಬನೇ ಮಗ ಆದ್ರಿಂದ ನಮ್ಮ ತಂದೆ ಹೋದ್ಮೇಲೆ ಎಲ್ಲರಿಗೂ ನಮ್ಮ ಸೋದರದತ್ತೆ ಮಕ್ಕಳಿಗೆಲ್ಲ ನಾವೇ ಮದುವೆ ಮುಂಜಿ ಅವರೆಲ್ಲ ಬೇರೆ ಬೇರೆ ಈಗ ಸೆಟ್ಲ್ ಆಗಿರೋದ್ರಿಂದ ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ ಆದ್ರಿಂದ ನಾನೇನ್ ಮಾಡಿದೆ, ನಮ್ಮ ತಾಯಿನ ಕರ್ಕೊಂಡು
ಬೆಂಗಳೂರಲ್ಲಿ ನನ್ನ ಜೊತೆ ಇಟ್ಕೊಂಡು ಒಂದಿನ ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದೆ. ನಿತ್ಯ ನಾನು ನಮ್ಮ ತಾಯಿ ಜೊತೆ ಒಂದು ಪ್ರೀತಿಯಿಂದ ಊಟ ಆದ್ಮೇಲೆ ಕೂತ್ಕೊಂಡು ಸುಮ್ಮನೆ ಲೋಕಾಭಿರಾಮವಾಗಿ ಮಾತಾಡ್ತಾ ಅಮ್ಮ ನೀನು ತಿರುವಣ್ಣಾಮಲೈ, ತಿರುಕ್ಕೊಯ್ಲೂರ್, ತಿರುವಾರಂಗಂ, ತಿರುನಲ್ವೇಲಿ, ತಿರುಪಟ್ಟೂರ್, ತಿರುವನಂತಪುರಂ, ತಿರುಪತಿ ಇದನ್ಯಾವ್ದಾದ್ರು ನೋಡಿದೀಯಮ್ಮ ಅಂತ ಸುಮ್ಮನೆ ಒಂದು ಕುತೂಹಲಕ್ಕೆ ಕೇಳಿದೆ. ತಕ್ಷಣ ಅವ್ರು ಏನಂದ್ರು ಅಂದರೆ, ಅಯ್ಯೋ ನನ್ನ ಪಕ್ಕದಲ್ಲಿರೋ ಬೇಲೂರಲ್ಲೇ ಬಿಡೆ ನೋಡಿದ. ಅದು ನನಗೆ ಹೊಟ್ಟೆ ಹೊರದು ಬಿಡ್ತು. ಅವರ ಮುಖದ ಮೇಲೆ ಬಂತಲ್ಲ ಆ ಒಂದು ನಿರಾಶಾ ಭಾವ ನನ್ನ ಹೆತ್ತ ತಾಯಿ ಮುಖದ ಮೇಲೆ ಅದು ರಿಯಲೈಸ್ ಆಯಿತು. ನನ್ನ ಗಮನಕ್ಕೆ ಬಂತಲ್ಲ ನನ್ನ ಹೊಟ್ಟೆ ಹೊರಿತು. ಅಮ್ಮ ನೀನೇನು ಯೋಚನೆ ಮಾಡ್ಬಿಡ ಕಣಮ್ಮ, ನಿಂಗೆ ಬೇಲೂರು ಹಳೆಬಿಡು ಒಂದೇ ಅಲ್ಲ, ಇಡೀ ಭಾರತನೇ ತೋರಿಸ್ತೀನಿ ಕಣಮ್ಮ ಅಂತ ಒಂದು ಸಂಕಲ್ಪ ಮಾಡಿದೆ. ಅವ್ರಿಗೊಂದು ಪ್ರಾಮಿಸ್ ತರ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಭರವಸೆ ಕೊಟ್ಟೆ. ಅಮ್ಮ ನೀನೇನು ಯೋಚನೆ ಮಾಡ್ಬಿಡ, ನಾನು ನಿನಗೆ ಇಡೀ ಭಾರತನೇ ತೋರಿಸ್ತೀನಿ. ಒಂದು ಸಂಕಲ್ಪ ಮಾಡಿ, ನಾವು ಜನವರಿ 14, 2018 ನಾನು ಇಚ್ಛಾನಿವೃತ್ತಿ ತಗೊಂಡು ನನ್ನ ಕೆಲಸಕ್ಕೆ ಸ್ವಯಂ ನಾನು ರಾಜೀನಾಮೆ ಬರೆದು ನಾನು ಇಚ್ಛಾನಿವೃತ್ತಿ ತಗೊಂಡು ಹೊರಗೆ ಬಂದು 2016 January 18 ಯಾತ್ರೆನ ಮೈಸೂರಿಂದ ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಅದಕ್ಕೊಂದು ಶೀರ್ಷಿಕೆ ನನ್ನ ಮನಸ್ಸಲ್ಲೇ ಇಟ್ಕೊಂಡು ಆ ಸ್ಕೂಟ್ರಲ್ಲಿ ಯಾತ್ರೆ ಶುರು ಮಾಡಿತು. ಓಕೆ ಅಮ್ಮ, ಮಗ ನಿಮ್ಗೆ ಇಡೀ ದೇಶ ತೋರಿಸ್ಕೊಂಡು ಬಂದ್ರು, ಹೊರದೇಶಕ್ಕೆಲ್ಲ ಹೋಗಿದ್ದೀರಾ. ಇವಾಗ ನಾವು ನೋಡೋದಾದ್ರೆ ನೇಪಾಳ ಆಗಿರ್ಬೋದು, ಭೂತಾನ್, ಮಯನ್ಮಾರ್ ಎಲ್ಲ ಓಡಾಡ್ಕೊಂಡ್ ಬಂದ್ರಿ, ಹೇಗನ್ಸುತ್ತೆ ಅಮ್ಮ ಮಗ ಇಷ್ಟು ಕಡೆ ಎಲ್ಲ ಕರ್ಕೊಂಡು ಹೋಗಿ ಬಂದಿರೋದು ನಿಮ್ಮನ್ನ? ಇಲ್ಲ, ನನಗೆ ಎಲ್ಲ ತುಂಬಾ ಖುಷಿ ತಂದ್ಕೊಟ್ಟಿದೆ ಈ ಯಾತ್ರೆ. ಇಂದ ನನ್ನ ಮಗ ಇಡೀ ದೇಶನ ತೋರಿಸ್ತಾನೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಷ್ಟು ಪುಣ್ಯಕ್ಷೇತ್ರಗಳಿದೆಯೋ ಅಲ್ಲಿಯ ನೀರನ್ನು ಕುಡಿಸಿ, ಆ ಕ್ಷೇತ್ರಗಳ ನೀರನ್ನು ಕುಡಿಸಿ, ತೀರ್ಥವನ್ನು ಕುಡಿಸಿ, ನನ್ನ ತೀರ್ಥಯಾತ್ರೆಯ ದಾಹ ಇದೆಯಲ್ಲ ಬಾಯಾರಿಕೆ ಅದನ್ನ ಹಿಂಗಸ್ಬಿಟ್ಟಿದ್ದಾನೆ ನನ್ನ ಮಗ. ಅದರಿಂದ ನನಗೆ ತುಂಬಾ ಖುಷಿ ಈ ಯಾತ್ರೆಯಿಂದ, ನನಗೆ ತುಂಬಾ ತೃಪ್ತಿ ತಂದಿದೆ. ಯಾಕೆ ಮನೇಲಿ ಮೊದ್ಲು ಏನು ನೋಡಿರ್ಲಿಲ್ವಲ್ಲ, ಜಾಯಿಂಟ್ ಫ್ಯಾಮಿಲಿ ಇದ್ದೋ ಹಾಗಾಗಿ ಮನೆ ವಾರ್ತೆಲ್ಲ ಈಗ ಹೇಳದ್ನಲ್ಲ, ಅದರಲ್ಲೇ ನನ್ನ 67 ವರ್ಷನ ಕಳೆದ್ಬಿಟ್ಟಿದ್ದೀನಿ. ಈಗ ನನಗೆ 71 ವರ್ಷ, ಹೀಗಾಗಿ ನಮ್ಮ ಯಜಮಾನರು ಈಗ 5 ವರ್ಷದಲ್ಲಿ ಕಾಲವಾದ್ರು. ಕಾಲವಾದ್ಮೇಲೆ ಅವನು ತನ್ನ ಜೊತೆಲೆ ಬೆಂಗಳೂರಲ್ಲಿ ಕೆಲಸದಲ್ಲಿದ್ನಲ್ಲ, ಇಟ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡು ಅದೇ ಲೋಕಾಭಿರಾಮ್ ಮಾತಾಡ್ತಿದ್ದ ಕೇಳದ್ನಲ್ಲ, ಕೇಳಿದಾಗ ನಾನು ಹೇಳಿದೆ ಈ ತರ ಬೇಲೂರು ಹಳೆ ಬಿಟ್ಟು ನೋಡಿಲ್ಲಪ್ಪ ಅಂತ. ಹಾಗೆ ಅವನಿಗೆ ನಿರಾಶಾ ಭಾವ ಬಂತಲ್ಲ ನನ್ನ ಮುಖದಲ್ಲಿ, ಅದನ್ನ ನೋಡಿ ಅವನು ಅವತ್ತೇ ಸಂಕಲ್ಪ ಮಾಡಿ ನನಗೆ ಎಲ್ಲ ತೋರಿಸ್ಯಾನೆ, ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳು, ಪ್ರೇಕ್ಷಣೀಯ ಸ್ಥಳ, ಶಿಕ್ಷಣ ಸಂಸ್ಥೆಗಳು, ದೊಡ್ಡ ದೇವಸ್ಥಾನ, ಸಣ್ಣ ದೇವಸ್ಥಾನ, ಚಿಕ್ಕ ನಗರ, ದೊಡ್ಡ ನಗರ ಎಲ್ಲ ಒಂದು ಪ್ರತಿಯೊಂದು ತೋರಿಸಿ ನನ್ನ ಮನಸ್ಸಿಗೆ ತೃಪ್ತಿ ತಂದ್ಕೊಟ್ಟಿದ್ದಾನೆ. ಒಂದು ನನ್ನ ಮಗ ಹೇಳಬೇಕು ಅಂದ್ರೆ ನನ್ನ ಸೌಭಾಗ್ಯ ಇಂಥ ಮಗ ನನ್ನ ಸಿಕ್ಕಿರೋದು. ಈಗಿನ ಕಾಲದಲ್ಲಿ ಈ ತರ ಮಕ್ಕಳು ಸಿಕ್ಕದ ಅಪರೂಪ. ಆದ್ರಿಂದ ಅವನ್ ಕಾರಿನ ಮೇಲೆ ನನಗೆ ತುಂಬಾನೇ ಹೆಮ್ಮೆ ಇದೆ, ಪ್ರೀತಿ ಇದೆ. ಒಂದು ತತ್ವಬದ್ಧತೆಯಿಂದ ನ್ಯಾಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಡೆಯುವಂತ ಮಗ ನನಗೆ ಸಿಕ್ಕಿದಾನೆ. ಹಾಗಾಗಿ ಹೆತ್ತ ತಂದೆ ತಾಯಿಗಳ ಋಣ ತೀರಿಸದ ಒಂದು ಮುಖ್ಯ ಅಲ್ವಾ ಈ ಆದರ್ಶ. ಅವನು ತಿಳ್ಕೊಂಡಿದ್ದಾನೆ, ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನನ್ನ ಸೇವೆಗೆ ಅವನು ಮುಂದಾಗಿದ್ದಾನೆ. ತುಂಬಾ ಖುಷಿ ತಂದ್ಕೊಟ್ಟಿದೆ ನಂಗೆ ಈ ಯಾತ್ರೆ, ತೃಪ್ತಿನೂ ಸಿಕ್ಕಿದೆ ನನಗೆ. ಯಾಕಂದ್ರೆ ನನ್ನ ಒಂದು ಆ ಗೃಹಿಣಿ, ನಾನು ಸಾಮಾನ್ಯ ಗೃಹಿಣಿ, ನಾನೇನು ಹೊರಗಡೆ ಹೋಗಿ, ನನಗೂ ವಿದ್ಯೆ ಎಜುಕೇಶನ್ ಇದೆ, ಜಾಬ್ಗೆ ಹೋಗ್ಬೋದಾಗಿತ್ತು, ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ, ಮನೆಯಲ್ಲೇ ಇರಿಸ್ಕೊಂಡು. ಎಲ್ಲಿ ತನಕ ಓದಿದ್ರಿ ಅಮ್ಮ? ಎಸ್ ಎಲ್ ಸಿ ಪಾಸ್ ಆಗಿ ಎಸ್ ಎಲ್ ಸಿ ಮಾಡಿ ಆಗನೇ. 1966 ನಾನು ಎಸ್ ಎಲ್ ಸಿ ಕಲಿತಿದ್ದು, ಹಾಗಾಗಿ ಮನೇಲೆ ಇದ್ದೆ. ಪಾಸ್ ಆದ್ಮೇಲೆ ಹಿಂದಿ ಶಿಕ್ಷಕ, ಹಿಂದಿ ಶಿಕ್ಷಕ ಮಾಡ್ಕೊಂಡಿದ್ದೆ. 5 ಹಿಂದಿ ಪರೀಕ್ಷೆ ಪಾಸ್ ಮಾಡ್ಕೊಂಡಿದ್ದೀನಿ ಹೇಳಿರ್ಬೋದು, ವಿಚಾರದ ಅಂತೆಲ್ಲ ಹೇಳ್ತಾರಲ್ಲ, ಅದೇ ಡಿಗ್ರಿ ಕೋರ್ಸ್ ಅದು. ಚೆನ್ನೈ ಮದ್ರಾಸಿಂದ ನನಗೆ ಕಾನ್ವೊಕೇಶನ್ ಇದೆಲ್ಲ ಬಂದಿದೆ, ಶಾಲು ಎಲ್ಲ. ಹಾಗಾಗಿ 5 ಪರೀಕ್ಷೆ ಪಾಸ್ ಮಾಡ್ಕೊಂಡಾದ್ಮೇಲೆ ಶಿಕ್ಷಕ ಟ್ರೈನಿಂಗ್ ಮೈಸೂರಲ್ಲಿ, ಲಕ್ಷ್ಮೀಪುರಂ ಇದೆಯಲ್ಲ ಮೈಸೂರಲ್ಲಿ ಮಾಡ್ಕೊಂಡೆ. ಅದೇ ಮಾಡ್ಕೊಂಡಾದ್ಮೇಲೆ ಕಳಿಸ್ಲಿಲ್ಲ ಎಲ್ಲೋ, ಮದ್ವೆಗೆ ಮುಂಚೆನೆ ಎಜುಕೇಶನ್ ಆಗಿತ್ತು. ಓಕೆ, ಸೊ ಮದ್ವೆ ಆದ್ಮೇಲೆ ಸಾಮಾನ್ಯ ಓದಿರೋ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಆಸೆ ಇರುತ್ತೆ, ಗಂಡನ ಜೊತೆ ಓಡಾಡ್ಬೇಕು, ಇಲ್ಲ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಲಿ ಮದ್ವೆ ಆಗಿದ್ ಹೊಸ್ತ್ರಲ್ಲಿ ಅಂತ. ಬಹುಶಃ ನಿಮ್ದು ಒಟ್ಟು ಕುಟುಂಬ ಆಗಿದ್ರೆ ಹೋಗಕ್ ಅವಕಾಶ ಸಿಕ್ಕಿಲ್ಲ ಅಲ್ವಾ, ಹಾಗಾಗಿ ಪಾಪ ಅವ್ರಿಗೂ ಅವಕಾಶ ಇಲ್ಲ ಎಲ್ಲೂ ಹೋಗಕ್ಕೆ. ಹಾಗೆ ನಾವು ಇಬ್ಬರೇ ಇದ್ರೆ ನಮ್ ಸಂಸಾರ ಅಂತ ಆತರ ಹೋಗ್ಬೋದಾಗಿತ್ತು, ಜೊತೆಲಿ ಇರುವಾಗ ನಾವು ಆತರ ಬೇರೆ ಭಾವನೆ ಮಾಡುವಾಗಿಲ್ಲ. ಹಾಗಾಗಿ ನಾನು ಏನದಕ್ಕೆ ಆಸೆ ಪಡ್ಲಿಲ್ಲ. ಈ ಆಸೆನ ನಿಮ್ ಮನೆಯವ್ರ ಹತ್ರ ಯಾವಾಗ್ಲಾದ್ರೂ ಹೇಳ್ಕೊಂಡಿದ್ರ, ನನ್ ಬೇರೆ ಬೇರೆ ಊರುಗಳನ್ನ ನೋಡ್ಬೇಕು ಅಂತ ಏನಾದ್ರು ಮಾತಾಡಿದ್ರ ಮನೆಯವ್ರು? ಇಲ್ಲ ಇಲ್ಲ ಮೇಡಮ್, ಅದನ್ನೇ ಆಸೆ ಇದ್ರು ಹಾಗೆ ಒಂದು ಆಸೆ ಒಂದು ಕನಸು ಅಂತಲ್ಲ, ಅದು ಒಳಗೆ ತುಪ್ತವಾಗೆ ಹಾಗೆ ಇತ್ತೆ ಹೊರತು ಅಂತ ನಾನು ಯಾರ ಜೊತೆನ ಹೇಳ್ಕೊಂಡಿರ್ಲಿಲ್ಲ.
ಆದ್ರೆ ಈಗ ಮಗ ಕೇಳ್ದ ನೋಡಿ, ಮಗ ಕೇಳ ಅವನು ಚಿಕ್ಕದ್ರಿಗ್ ನೋಡ್ತಾ ಇದ್ನಲ್ಲ ನಮ್ಮ ಕುಟುಂಬದೆಲ್ಲನು, ಹಾಗಾಗಿ ಅವನ್ ಮನ್ಸಲ್ ಪಾಪ ಅಮ್ಮನ ಬಗ್ಗೆ ತುಂಬಾನೇ ಗೌರವ ಪ್ರೀತಿ ಕೇರು ಒಂಥರ ಅಂತಃಕರಣ ತುಂಬಾ ದಯ ಅಮ್ಮನಿಗೆ ಒಂಥರ ನಾನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಕಾಲದಲ್ಲಿ ಅಂತ. ಹಾಗಾಗಿ ಅವನ್ ಕೇಳದ್ಮೇಲೆ ನೋಡಿ ಅವನ ಜೊತೆ ಹೇಳ್ದಾಗ ನೋಡಿ ಅದ ಅವನ್ನ ಅರ್ಥ ಮಾಡ್ಕೊಂಬಿಟ್ಟ ಅವನು, ನಾನೇನು ಅದನ್ನ ತುಂಬಾನೇ ಏನ್ ಇದು ಮಾಡಕ್ಕೆ ಇಲ್ಲ, ಆದ್ರೆ ಅವನಿಗೆ ಅರ್ಥ ಮಾಡ್ಕೊಂಬಿಟ್ಟ ನಾ ಹೇಳ್ದ ರೀತಿಲಿ. 68 ವರ್ಷ ಅಂದ್ರೆ ಏನ್ ಕಡಿಮೆ ವಯಸ್ಸಲ್ಲ ನೀವು ಯಾತ್ರೆ ಆರಂಭಿಸಿದಾಗ. ಹೌದು, ಯಾಕೆ ಬಸ್ಸು ಟ್ರೈನು ಮತ್ತೆ ಯಾವ್ದೇ ಕಾರ್ ಗಳನ್ನ ಮಾಡ್ಲಿಲ್ಲ, ಸ್ಕೂಟರ್ ನಲ್ಲಿ ಹೋದ್ರಲ್ಲ, ಏನಕ್ಕೆ ನಿಮ್ಗೆ ಸುಸ್ತಾಗ್ಲಿಲ್ವಾ? ಸ್ಕೂಟರ್ ಅಲ್ಲಿ ಹೋಗ್ಬೇಕು ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ ಈ ಟ್ರೈನು ಬಸ್ ಅಲ್ಲಿ ಹೋದ್ರೆ ನಮ್ಗೆ ನಮ್ ತಂದೆ ಅದೇ ಅಲ್ಲ ನಾನ್ ಹೇಳ್ತಿದ್ದೆ, ತುಂಬಾ ನೋಡಕ್ಕಾಗಲ್ಲ ಇಷ್ಟೆಲ್ಲ ಜಾಗ ನಾವು ನೋಡಕ್ಕಾಗುತ್ತೆ, ಇದಾಗುತ್ತೆ. ಯಾಕಂದ್ರೆ ಲಗೇಜ್ ಎಲ್ಲ ಹೊರಬೇಕು, ಲಗೇಜು ನೋಡಿ ಗಾಡಿಲೇ ಇದೆ, ನಾವೆಷ್ಟು ದೇವಸ್ಥಾನಗಳು ಸುತ್ತಿದ್ವಿ, ಎಷ್ಟು ಊರು ಸುತ್ತಿದೀವಿ, ಅದಕ್ಕೆಲ್ಲ ತುಂಬಾನೇ ಸಹಾಯ ಆಯ್ತು ಈ ಗಾಡಿಲಿ. ಇನ್ನೂ ಒಂದ್ ಕಾರಣ ಇದೆ, ಈ ಗಾಡಿ 20 ವರ್ಷದ ಗಾಡಿ ಇದು, ನಮ್ಮ ಯಜಮಾನ್ರು ಅಂದ್ರೆ ಇವ್ರ ತಂದೆ ಅವನಿಗದು ಮೊದಲನೇ ಗಿಫ್ಟ್ ಕೊಟ್ಟಿದ್ರು, ಹಾಗಾಗಿ ಅವನ ಗಾಡಿನ ನನ್ನ ತಂದೆ ಅಂತಾರೆ ತಿಳ್ಕೊಂಬಿಟ್ಟಿದ್ದಾನೆ, ಅಂದ್ರೆ ತಂದ್ರ ಪ್ರತಿರೂಪ ಗಾಡಿ. ಹಾಗಾಗಿ ಆ ಗಾಡಿ ಮೇಲೆ ನಾನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನಲ್ಲ ತಾಯಿ ತಂದೆ ನಾನು ಮೂರ್ ಜನ ಒಟ್ಟಿಗೆ ಪ್ರಯಾಣ ಮಾಡ್ತಿದ್ವಿ. ನಮ್ ತಂದೆನು ನಮ್ ಜೊತೆಲಿ ಬರ್ತಾ ಇದಾರೆ, ಅವ್ರಿಲ್ಲ ಅನ್ನೋ ಭಾವನೆ ಏನು ವ್ಯಕ್ತಪಡಿಸ್ಕೊಂಡಿಲ್ಲ, ಅವ್ರಿದಾರೆ ಅಂತಾನೆ ತಿಳ್ಕೊಂಡಿರೋದು. ಹಾಗಾಗಿ ಮೂರ್ ಜನನು ಒಟ್ಟಿಗೆ ಹೋಗ್ತಾ ಇದೀವಿ, ಒಂದು ಭಾವನಾತ್ಮಕ ಸಂಬಂಧ ಆ ಗಾಡಿ ಮೇಲೆ ಒಂದು ಭಾವನಾತ್ಮಕ ಸಂಬಂಧ ಇದೆ, ಅದು ಒಂದ್ ಕಾರಣ. ಎರಡನೇ ಈಗ ಹೇಳಿದೆ ನೋಡಿ, ಅದ್ರಿಂದ ಏನು ನಮ್ಗೆ ತುಂಬಾ ಲಾಭನೇ ಇದೆ, ಇಷ್ಟೆಲ್ಲ ಊರು ಸುತ್ತಕ್ಕೂ ಕಾರಣ, ಪ್ರತಿಯೊಂದು ನೋಡಿದೀವಿ ನೋಡಿ. ಬಸ್ಸು ಕಾರಲ್ಲಿ ಹೋಗಿದ್ರೆ ಇಷ್ಟೆಲ್ಲ ಒಂದ್ ನಿರ್ದಿಷ್ಟವಾದ ಜಾಗ ಮಾತ್ರ ನೋಡ್ಬೋದಾಗಿತ್ತು, ಹಾಗಾಗಿ ಒಂದ್ ಸಣ್ಣ ಸಣ್ಣ ದೇವಸ್ಥಾನ ಕೂಡ ತೋರಿಸಿ ಅದೇ ಸಣ್ಣ ಸಣ್ಣದು, ಅದ್ರಿಂದ ಅದು ಭಾವನಾತ್ಮಕ ಸಂಬಂಧ ಗಾಡಿ ಮೇಲೆ. ಹಾಗಾಗಿ ಅವನ್ ತಂದೆ ಅಂತ ತಿಳ್ಕೊಂಡಿದಾರಲ್ಲ ಅದ್ರಿಂದ ಹೊರಟ, ನಮ್ಗೇನ್ ತೊಂದರೆ ಆಗಿಲ್ಲ ಗಾಡಿ ಮೇಲೆ, ಆರಾಮಾಗಿ ಕುತ್ಕೊಂಡು ನಾನು ಅಷ್ಟೇ ನೋಡಿ, ನನ್ಗೆ ಯಾವ ಬೆನ್ನೋವು ಆಗ್ಲಿ ಸೊಂಟ ನೋವು ಆಗ್ಲಿ ಒಂದು ತಲೆನೋವು ಆಗ್ಲಿ ಈ ಶಾರೀರಿಕ ಬಾಧೆಗಳು ಯಾವ್ದು ಇಲ್ಲ, ಅದಕ್ಕೆ ನಮ್ಮ ಆರೋಗ್ಯ ಹತ್ರ ಚೆನ್ನಾಗಿ ಇಟ್ಟಿದ್ದಾನೆ ಮಗ ಇಬ್ರು, ಅವನು ಅಷ್ಟೇ ನಾನು ಅಷ್ಟೇ, ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರದೇ ದೇಶ ಸುತ್ಕೊಂಡ್ ಬಂದಿದೀವಿ. ಆಯ್ತು, ಈ ಬಗ್ಗೆ ಮತ್ತೆ ಮಾತಾಡಿಸ್ತೇನೆ ನಿಮ್ ಜೊತೆ. ಸೊ ವೀಕ್ಷಕರೇ, ಚೇತಕ್ ಬಜಾಜ್ ನ ಒಂದು ಚೇತಕ್ ಗಾಡಿಲಿ ಇವರು ಇಡೀ ದೇಶವನ್ನ ಸುತ್ತಕೊಂಡು ಬರ್ತಾರೆ. ಸೊ ಹೇಗಿತ್ತು ಯಾತ್ರೆ, ಎಲ್ಲಿಂದ ಆರಂಭ ಆಯ್ತು, ಇವರ ಮನಸ್ಸಿಗೆ ಗಾಡಿಯಲ್ಲಿ ಹೋಗೋ ವಿಚಾರ ಬಂತು, ನಂತರದಲ್ಲಿ ಏನಾದ್ರು ಬಿಸಿಲು ಮಳೆ ಗಾಳಿ ಎಲ್ಲ ಇದ್ದೇ ಇರುತ್ತೆ, ಟೂ ವೀಲರ್ ಅಂದ್ರೆ ಇವಾಗ ನಾವು ಬರೀ ಇಲ್ಲಿಂದ 10 ಕಿಲೋಮೀಟರ್ ಹೋಗೋಕೆ ಯೋಚನೆ ಮಾಡ್ತೀವಿ, ಅಂತದ್ರಲ್ಲಿ 56,522 ಕಿಲೋಮೀಟರ್ ಅಂದ್ರೆ ಸುಲಭದ ಮಾತಲ್ಲ, ನಾವು ಮಾತಾಡೋದಷ್ಟು ಸುಲಭ ಅಲ್ವೇ ಅಲ್ಲ ಅದು. ಸೊ ಅವಾಗೆ ಎಲ್ಲ ಮಾತನಾಡೋಣ, ಆದ್ರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಆಧುನಿಕ ಶ್ರವಣ ಕುಮಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ದಕ್ಷಿಣ ಮೂರ್ತಿ ಅವರೇ, ಒಂದು ಪ್ರಶ್ನೆ ನಾನು ಅಮ್ಮನ್ನು ಕೇಳಿದೆ, ಬಹುಶಃ ನಿಮ್ಮನ್ನು ಕೇಳೋಕೆ ಇಷ್ಟಪಡ್ತೀನಿ. ಬಾಂಧವ್ಯಗಳು, ಬಂಧನ, ಬೆಸುಗೆ, ಅಟ್ಯಾಚ್ಮೆಂಟ್ಸ್ ಅಂತೆಲ್ಲ ಏನ್ ಮಾತನಾಡ್ತೀವಿ, ಆದ ಕಾರಣ ನೀವು ಆ ಒಂದು ಸ್ಕೂಟರ್ ಅಲ್ಲೇ ಹೋಗ್ಬೇಕು ಅಂತ ಅನ್ಬಿಟ್ಟು ಯೋಚಿಸಿದ್ರು ಅಂತ, ಏನ್ ಥಾಟ್ ಬಂತು ತಲೆಗೆ, ಅಮ್ಮ ಕುತ್ಕೊಳ್ಬಹುದು ಅನ್ಸುತ್ತ, ಅಕಸ್ಮಾತ್ ಏನಾದ್ರು ನಾವಿಷ್ಟೆಲ್ಲ ಇವಾಗ ಏನ್ 56,000 ಚಿಲ್ಲರೆ ಕಿಲೋಮೀಟರ್ ನೀವು ಓಡಾಡ್ಕೊಂಡ್ ಬಂದಿದ್ರ, ಅಷ್ಟು ಜರ್ನಿ ನಾನು ಕಂಪ್ಲೀಟ್ ಮಾಡಕ್ ಆಗುತ್ತ ಅಂತ, ಅಥವಾ ಹೇಗಿತ್ತು ಮನಸ್ಥಿತಿ ಆ ಸಂದರ್ಭದಲ್ಲಿ ನಿಮ್ಗೆ ಅಂತ? ಇಲ್ಲ, ನಮ್ಗೇನು ಗೊಂದಲನೇ ಇಲ್ಲ, ನಮ್ಗೆ ಸಂಪೂರ್ಣವಾದ ನನ್ನ ತಲೆಗೆ ಬಂದ ಕ್ಷಣದಲ್ಲೇ ಅದ್ರ ಬಗ್ಗೆ ಆತ್ಮವಿಶ್ವಾಸ ಆಯ್ತು. ಯಾಕಂದ್ರೆ ಆ ಸ್ಕೂಟರ್ ನಾನು 20 ವರ್ಷದಿಂದ ಯೂಸ್ ಮಾಡ್ತೀನಿ, ಅಮ್ಮ ಕೂರ್ತಾರೆ ಅಲ್ಲಿ ಇಷ್ಟು ದೂರ. 20 ವರ್ಷದ ನಮ್ಮ ಜೀವನದಲ್ಲಿ ಸಮಟೈಮ್ಸ್ ನಾನು ನಮ್ಮ ತಾಯಿನ ಕೂರಿಸ್ಕೊಂಡು ಟ್ರಾವೆಲ್ ಮಾಡ್ತಿದ್ದೆ, ನಮ್ಮ ಚಿಕ್ಕಪ್ಪಂದ್ರ ಮನೆಗೆ ಅಥವಾ ನಮ್ಮ ಅತ್ತೆಯರ ಮನೆಗೆ ಅಥವಾ ಇನ್ಯಾವುದೇ ಒಂದು ನಮ್ಮ ತಂದೆ ಸ್ನೇಹಿತರ ಮನೆಗೆಲ್ಲ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಿದ್ನಲ್ಲ, ಮತ್ತೆ ನಮ್ಮ ಅಮ್ಮನ ದಿನನಿತ್ಯದ ಆಕ್ಟಿವಿಟಿ ಚೆಕ್ ಮಾಡ್ತಿದ್ನಲ್ಲ, ನಮ್ಮ ಅಮ್ಮನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ, ಒಂದು ಸ್ಟ್ಯಾಮಿನಾ ಇದೆ ಅನ್ನೋದು ನಂಗೆ ಗೊತ್ತಿತ್ತು. ಅವ್ರು ನೋಡಕ್ಕೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊಂಡಿದ್ರು, ಒಂದು ಸೌಮ್ಯವಾದ ಶಕ್ತಿ ಇತ್ತು ನಮ್ಮ ಅಮ್ಮನಿಗೆ, ಅದೆಲ್ಲ ಚಿಕ್ಕದ್ರಿ ನನ್ನ ಗಮನಕ್ಕೆ ಬರ್ತಿತ್ತಲ್ಲ. ಈಗ ನಮ್ ಜೊತೆಲಿ ಇದ್ದವ್ರಿಗೆ ಅವ್ರ ಕೆಪಾಸಿಟಿ ಏನಿರುತ್ತೆ ಅಂತ, ಹಾಗಾಗಿ ನನಗೆ ಒಂದು ಸಣ್ಣ ಡೌಟು ಕೂಡ ಬರಲಿಲ್ಲ, ಸಾಸಿವೆ ಕಾಳಿನ ಗಾತ್ರದ ಒಂದು ಅನುಮಾನ ಕೂಡ ಅಥವಾ ಗೊಂದಲ ಕೂಡ ಇರ್ಲಿಲ್ಲ. ಸೊ ಈ ಸ್ಕೂಟರ್ ಗಿಫ್ಟ್ ಕೊಟ್ಟರು ತಂದೆಯವರು, ಆ ಕ್ಷಣದ ಬಗ್ಗೆ ನಾವೀಗ ನೆನೆಸ್ಕೊಳ್ಬಹುದಾ? ಏನು ಅಂದ್ರೆ ಡೆಫಿನೆಟ್ ಆಗಿ ನಮ್ ತಂದೆಯವರು ನಮ್ಮನ್ನ ತುಂಬಾ ಮುದ್ದು ಮಾಡಿ ಬೆಳೆಸ್ತವ್ರಲ್ಲ, ಒಂದು ಡಿಸ್ಟೆನ್ಸ್ ಎಲ್ಲ ಇಟ್ಟಿದ್ರು, ಯಾಕಂದ್ರೆ 10 ಜನ ಇದ್ದು ಹಿಂದಿನ ಕಾಲದವರು ಸಾಮಾನ್ಯ ಸ್ವಲ್ಪ ನಮ್ಮನ್ನ ತುಂಬಾ ಒಂಥರ ಬಾಳೆಹಣ್ಣು ಗುಡಾನದಲ್ಲಿ ಬೆಳೆಸ್ತವ್ರಲ್ಲ. ನನ್ಗೆ ನಮ್ಮಲ್ಲಿ ನಮ್ಮ ತಂದೆ ಎಲ್ಲ ಈ ತರ ಮಾಡಿ ತಂದು ಹಾಕ್ತಿದ್ರು ಮಾಡ್ತಿದ್ರು ಎಲ್ಲಾರ್ದು ಹೊರಗಡೆ ಹೋಗಿ ನೌಕರಿಲಿ ಇದ್ದಿದ್ದ, ನಮ್ ತಾಯಿ ನಮ್ಗೆ ಅಡುಗೆ ಮಾಡಿ ಹಾಕೋದು ಅಥವಾ ನಮ್ಮ ಇನ್ನಿತರ ಕೆಲಸ ಕಾರ್ಯಗಳು ಮಾಡಿದ್ರು, ಆದ್ರೆ ನಮ್ಮ ಸೋದರದತ್ತೆ ಒಬ್ಬರಿದ್ರು. ಅವ್ರು ಏನು ಅಂದ್ರೆ ನಮ್ಗೆ ಶಿಕ್ಷೆ ಮತ್ತೆ ಶಿಕ್ಷಣ ಎರಡನ್ನೂ ಕೊಡೋರು, ಅಂದ್ರೆ ಸಂಸ್ಕಾರಗಳು ಕೊಡೋರು. ಅವರು ನಮ್ಗೆ ಎರಡನೇ ತಂದೆನೇ ಆಗಿದ್ರು, ನಾವು ಮಾಡಿರೋ ತಪ್ಪುಗಳನ್ನ ತಿದ್ದವರು.
ಇವ್ರು ತಂದಾಕ್ಬೋದು, ನಮ್ ತಾಯಿ ಮಾಡಾಕ್ಬೋದು, ಎಲ್ಲ ಮಾಡ್ತಿದ್ರು. ಆದ್ರೆ ನಮ್ ಸೋದರದತ್ತೆ ಅವರು ಕೂಡ ಮನೇಲಿ ಒಂದು ಹಿರಿಯ ಅಕ್ಕನ ತರನೇ, ನಮ್ ತಂದೆ ತುಂಬಾ ಪ್ರೀತಿ. ನಮ್ ಮನೆ ಎಲ್ಲ ಕಂಟ್ರೋಲ್ ಮಾಡ್ತಿದ್ದವರು, ಫೈನಾನ್ಸ್ ಎಲ್ಲ ಹಣ ಆಪರೇಟ್ ಮಾಡ್ತಿದ್ದವ್ರು ಎಲ್ಲ ನಮ್ಮ ಅತ್ತೆನೆ. ಅವ್ರಿಗೊಂದು ವಿಶೇಷವಾದ ಒಂದು ಮರ್ಯಾದೆ ಇತ್ತು. ಅವ್ರು ಏನ್ ಮಾಡೋರು ಅಂತಂದ್ರೆ ನಮ್ಗೆ ನಮ್ಮ ತಪ್ಪುಗಳನ್ನ ತಿದ್ದವ್ರು. ಹಾಗಾಗಿ ಏನು ಅಂದ್ರೆ ನಮ್ಮಪ್ಪ ನಮ್ಗೆಲ್ಲ ತುಂಬಾ ಮುದ್ದನ ಅವಕಾಶ ಇರ್ಲಿಲ್ಲ, ಎಲ್ಲ ಒಂದ್ ಡಿಸ್ಟೆನ್ಸ್ ಅಲ್ಲೇ ಇಡ್ಬೇಕಾಗಿತ್ತು. ಅದೇನ ಈ ಸ್ಕೂಟರ್ ಏನು ಅಂದ್ರೆ ನಮ್ ತಂದೆ ನನಗೆ ತಗೊಟ್ಟಂತ ಮೊಟ್ಟ ಮೊದಲನೇ ಗಿಫ್ಟ್. ಅಲ್ಲಿವರೆಗೂ ನಮ್ಮ ಅಪ್ಪ ಏನೂ ತಗೊಂಡವ್ರ, ಯಾಕಂದ್ರೆ ಎಲ್ಲ ನಮ್ಮ ಅತ್ತೆ ಆಪರೇಟ್ ಮಾಡೋರು. ಬಾರಿ ದಿನ ಬಂತು ಅಂದ್ರೆ ಬಟ್ಟೆ ಗಿಟ್ಟೆ ತಗೊಂಡು ಎಲ್ಲ ನಮ್ಮ ಅತ್ತೆನೆ ಕರ್ಕೊಂಡು ಎಲ್ಲಾರ್ಗು ಮಾಡ್ಬೇಕಲ್ಲ ಆತರ. ಹಾಗಾಗಿ ಅದು ಅದು ನಮ್ಮ ಅತ್ತೆ ಆದ್ರೆ ಈಗ ಅಪ್ಪ ಅಮ್ಮ ಆದ್ರೆ ನನ್ಗೆ ಸ್ವಲ್ಪ ಪ್ರಯಾರಿಟಿ ಕೊಡ್ತಾರೆ, ಪ್ರಯಾರಿಟಿ ಕೊಡ್ತಾರೆ. ಅದಕ್ಕೆ ಏನಂದ್ರೆ ನಮ್ಮ ಅತ್ತೆ ಒಬ್ರು ಒಬ್ಬ ಇಷ್ಟು ಜನ ಇದ್ರಲ್ಲ ಯಾರಿಗೂ ತೊಂದರೆ ಆಗ್ಬೇಕು. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಒಂಥರ ಋಷಿ ಜೀವನ ಮಾಡಿರೋರು. ಅವರು ನಮ್ ಮಕ್ಳು ನಮ್ಮ ಅಮ್ಮನೂ ಅಷ್ಟೇ, ಯಾವತ್ತು ನನ್ ಮಗಂಗೆ ಇರ್ಲಿ ಆತರ ಎಲ್ಲರನ್ನು ಸಮಭಾವದಿಂದ. ಇನ್ನು ನಮ್ಗೊಂತೂ ಕಮ್ಮಿ ಆದ್ರೂ ಬೇರೆಯವ್ರ ಮಕ್ಳು ಚೆನ್ನಾಗಿರ್ಬೇಕು. ಅವೆಲ್ಲ ಮಕ್ಳು ಮದ್ವೆ ಆಗಿ ಹೊಟ್ಟೋಗ್ತವೆ, ಹೆಣ್ಮಕ್ಳು ಎಷ್ಟು ದಿನ ಇರ್ತವೆ, ಹಂಗಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆ ಇತ್ತು. ಹಾಗಾಗಿ ಈ ತರ ಎಲ್ಲ ಇದ್ದಾಗ ನಮ್ಮಪ್ಪ ನಮ್ಮನ್ನ ಡಿಸ್ಟೆನ್ಸ್ ಎಲ್ಲ ಇಡ್ತಿದ್ರಲ್ಲ, ಅದು ಮೊಟ್ಟ ಮೊದಲನೇ ಗಿಫ್ಟ್ ನನಗ್ ತಗೊಟ್ಟದ್ದು. ಹಾಗಾಗಿ ನನ್ಗೇನು ಅಂದ್ರೆ ಆ ಸ್ಕೂಟರ್ ಮೇಲೆ ಇವತ್ತು ನಮ್ಮ ತಂದೆಯವ್ರು ಭೌತಿಕವಾಗಿ ಇಲ್ಲ ಅಂದ್ರು ಒಂಥರ ಭಾವನಾತ್ಮಕವಾದ ಸಂಬಂಧ. ಸಾಕ್ಷಾತ್ ಇವತ್ತು ನಮ್ ತಂದೆನೇ ನನ್ ಜೊತೆ ಇದಾರೆ, ಎಲ್ಲಿ ಹೋದ್ರು ಅದ್ ನನ್ ಜೊತೆ ಇರ್ಬೇಕು. ಹಾಗಾಗಿ ನನ್ಗೇನು ಅಂದ್ರೆ ಯಾತ್ರೆಯ ಸಂದರ್ಭದಲ್ಲಿ ನಾವಿಬ್ರೇ ಹೋಗ್ತಾ ಇಲ್ಲ, ನಾವು ಮೂರ್ ಜನ ನಮ್ಮ ಅಪ್ಪನು ನಮ್ ಜೊತೆಗಿದ್ದಾರೆ ಅನ್ನೋ ಒಂದ್ ಭಾವ. ಆ ಸದ್ಭಾವನೆಯಿಂದ ನಾನು ಈ ಸ್ಕೂಟರ್ನೇ ಆಯ್ಕೆ ಮಾಡ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ಎಲ್ಲ ನಾನು ಕಾರು ಟ್ರೈನ್ ಅಲ್ಲೆಲ್ಲ ಹೋಗಿದ್ದೀನಿ ನಮ್ಮ ಅಮ್ಮನ ಕರ್ಕೊಂಡು ಉತ್ತರ ಭಾರತದಲ್ಲ ಒಂದೊಂದ್ ಟೈಮ್. ಆ ಸಂದರ್ಭದಲ್ಲಿ ನಮ್ಮ ಅಮ್ಮ ಏನ್ ಮಾಡೋರು ಅಂದ್ರೆ ನಮ್ಮ ತಂದೆದು ಒಂದ್ ಫೋಟೋ ಕ್ಯಾರಿ ಮಾಡ್ಕೊಂಡು ದೇವ್ರ ಮುಂದೆ ಅದಿಟ್ಬಿಟ್ಟು, ಅಯ್ಯೋ ನಿಮ್ಮ ಅಪ್ಪನು ಏನು ನೋಡ್ಲಿಲ್ಲ ಕಣೋ, ಎಲ್ಲ ಬರೀ ನಮ್ಗಳ ತಲೆ ಕಾಯೋದ್ರಲ್ಲೇ, ಇವ್ರೆ ನಮ್ಮ ಮನೆಯವ್ರ ಎಲ್ಲಾರ ತಲೆ ಕಾಯೋದ್ರಲ್ಲೇ ಅವರು ಜೀವನ ಸಾವಿಸ್ಬಿಟ್ರು, ಏನು ನೋಡಕ್ಕಾಗ್ಲಿಲ್ಲ, ಅವರು ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಂತ ನೋಂದ್ಕೊಳ್ಳೋರು. ನನ್ಗೆ ಈ ಸರಿ ಈ ಯಾತ್ರೆಯಲ್ಲಿ ಏನಾಯ್ತು ಅಂದ್ರೆ ಆ ಭಾವ ಮಿಸ್ ಮಾಡ್ಕೊಳ್ಳಿಲ್ಲ. ನಮ್ ತಂದೆ ಸಾಕ್ಷಾತ್ ನಮ್ ಜೊತೆ ಇದಾರೆ, ನಮ್ ತಂದೆನೆ ನಮ್ಮನ್ನ ನನ್ನ ನಮ್ಮ ಅಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ ಮೂರ್ ಜನನು ಒಟ್ಟಿಗೆ ಇದೀವಿ, ಇಟ್ಸ್ ಅ ಫ್ಯಾಮಿಲಿ ಪಿಲ್ಗ್ರಿಮೇಜ್ ಅನ್ನೋ ಒಂದು ಭಾವನೆ ಬಂತಲ್ಲ, ಹಾಗಾಗಿ ನಾನು ಅದಕ್ಕೆ ಪ್ರಯಾರಿಟಿ ಕೊಟ್ಟು ಈ ಸ್ಕೂಟರ್ ಆಯ್ಕೆ ಮಾಡ್ಕೊಂಡು. ಪ್ಲಾನಿಂಗ್ ಹೇಗಿತ್ತು ಅಂದ್ರೆ ಮೈಸೂರಿನಿಂದ ಆರಂಭ ಮಾಡ್ತೀರಾ ನಿಮ್ಮ ಒಂದು ಪ್ರಯಾಣವನ್ನ, ಸೊ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದ್ರ ಪ್ಲಾನಿಂಗ್ ಹೇಗ್ ನಡೀತು? ಪ್ಲಾನಿಂಗ್ ಏನು ಅಂದ್ರೆ ಫಸ್ಟ್ ಅದೇ ಮೈಸೂರಿಂದ ಶುರು ಮಾಡಿ ಫಸ್ಟ್ ಈ ಕಡೆಯಿಂದ ಕೇರಳ ಕಡೆ. ಕೇರಳ ಫಸ್ಟ್ ಏನ್ ಮಾಡ್ದು, ಮೈಸೂರಿಂದ ನಂಜನಗೂಡು ಗುಂಡ್ಲುಪೇಟೆ ಮತ್ತೆ ನಾನು ಯಾವುದೇ ಸ್ಟೇಟ್ಗೆ ಎಂಟ್ರಿ ಆದ್ರೂ ಕ್ಯಾಪಿಟಲ್ ಸಿಟೀಸ್, ಆ ಸ್ಟೇಟ್ ಒಂದು ರಾಜಧಾನಿ ಅಂತಿರ್ತಾರೆ, ಕ್ಯಾಪಿಟಲ್ ಸಿಟೀಸ್, ಸ್ಮಾರ್ಟ್ ಸಿಟೀಸ್, ಬಿಗ್ ಸಿಟೀಸ್, ಮತ್ತೆ ಆಲ್ ದ ಟೌನ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್, ಮತ್ತೆ ಆಲ್ ದ ತಾಲೂಕು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿಗಳು, ಆಲ್ ದ ವಿಲೇಜಸ್, ಸಮಟೈಮ್ಸ್ ಲೈನ್ ಬೈ ಲೈನ್ ಆಲ್ಸೋ. ಯಾಕೆಂದ್ರೆ ಹಳ್ಳಿಗಳು ಯಾಕೆ ಅಂತಂದ್ರೆ ಹಳ್ಳಿಗಳು ನಮ್ಮ ಸಂಸ್ಕೃತಿಯ ಬೀಡು ಅದು. ಹಳ್ಳಿಗಳು ಕೇವಲ ಹಳ್ಳಿಗಳಲ್ಲ, ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನ ಹಿಡಿದಿಟ್ಕೊಂಡಿರೋದು ಇನ್ನು ಹಳ್ಳಿಗಳು. ನಗರಗಳು ಆಲ್ರೆಡಿ ಪಾಶ್ಚಿಮಾತ್ಯ ಸಂಸ್ಕೃತಿ ಬಂದ್ಬಿಟ್ಟಿದೆ, ಮಾಲ್ ಕಲ್ಚರ್ಗಳು ಅಥವಾ ಈ ಯಾಂತ್ರಿಕವಾದ ಜೀವನ ದಾವಂತದ ಬದುಕು. ಹಳ್ಳಿಗಳಾದ್ರೆ ಆತರ ಅಲ್ಲ, ಇನ್ನೂ ಜನ ಅಲ್ಲಿ ಜನ ಪೂರ್ವಾಭಿಭಾಷಿಗಳು, ಫಸ್ಟ್ ಅವರೇ ಬಂದು ಮಾತಾಡಿಸ್ತಾರೆ. ಹೌದು, ಭಾವನಿಕೆ ಅಂತಾರೆ ಆಡು ಭಾಷೆಯಲ್ಲಿ ಆ ಪದ ಅಂದ್ರೆ ಆ ಪ್ರೀತಿ ಅಭಿಮಾನ ಹಳ್ಳಿಗಾಡಲ್ಲೇ ಜಾಸ್ತಿ ಮತ್ತೆ ಸಹಜವಾಗಿರುತ್ತೆ, ಕರೀತಾರೆ ಮನೆಗೆ. ಈಗ ಉದ್ದೇಶ ಇರಲ್ಲ ಅವರ ಹಿಂದೆ, ಉದ್ದೇಶ ಅಂದ್ರೆ ಬೇರೇನೋ ಇವ್ರನ್ನ ಕರೆದ್ರೆ ಏನೋ ಇರುತ್ತೆ ಅನ್ನೋ ಆ ಅಜೆಂಡಾಗಳಿರಲ್ಲ ಅವ್ರಿಗೆ, ಮುಗ್ಧ ಪ್ರೀತಿ. ಮತ್ತೆ ಎಲ್ಲ ನೋಡಿ ನಮ್ಮ ಹಿರಿಯರು ಹೆಂಗ್ ಮಾಡಿಟ್ಟಿದ್ದಾರೆ ಅಂದ್ರೆ ಆ ಜೀವನ ಕ್ರಮ ಜೀವನ ಪದ್ಧತಿ ಇದ್ರಲ್ಲೆಲ್ಲ ನಮ್ಮ ಸಂಸ್ಕೃತಿ ತುಂಬಿದೆ. ಹಾಗಾಗಿ ನಾನು ಏನು ಅಂದ್ರೆ ಹಳ್ಳಿಗಳು ನನ್ನ ಪ್ರಯಾರಿಟಿ. ಈಗ ತುಮಕೂರು ಈ ಭಾಗಕ್ಕೆ ಬಂತು ಅಂದ್ರೆ ಇಲ್ಲಿನ ಹಳ್ಳಿಗಳನ್ನೆಲ್ಲ ನಾನು ಸುತ್ತಾಡಿದ್ರೆ ಇಲ್ಲಿನ ಆಚಾರ ವಿಚಾರ ಇಲ್ಲಿನ ಸಂಸ್ಕೃತಿ ಇದೆಲ್ಲ ನಮಗ್ ಗೊತ್ತಾಗತ್ತೆ. ಹಾಗಾಗಿ ಏನು ಅಂದ್ರೆ ಹಳ್ಳಿಗಳಿಗೆ ಒತ್ಕೊಟ್ಟೆ ಮೇನ್. ಈ ತರ ಎಲ್ಲ ಇದ್ದಾಗ ಏನ್ ಮಾಡುದು, ಫಸ್ಟ್ ಕೇರಳ, ಕೇರಳ ಆದ್ಮೇಲೆ ತಮಿಳ್ನಾಡು, ಕೇರಳ ತಮಿಳ್ನಾಡು ಪಾಂಡಿಚೇರಿ ಕರ್ನಾಟಕ. ಕರ್ನಾಟಕನೇ ನಾಲ್ಕೈದು ಹಂತದಲ್ಲಿ ಮಾಡಿದೀನಿ ಕರ್ನಾಟಕ ದರ್ಶನ. ಯಾಕೆಂದ್ರೆ ನಾವೆಂತ ಭಾಗ್ಯವಂತರು ಅಂದ್ರೆ ನಮ್ಗೆ ಇಷ್ಟುದ್ದು ಕರಾವಳಿ ಇದೆ, ಎಷ್ಟೋ ರಾಜ್ಯಗಳ ಕರಾವಳಿ ಇಲ್ಲ, ಎಂಪಿ ಯುಪಿ ಇದಕ್ಕೆಲ್ಲ ನಿಮ್ಗೆ ಸಿಗಲ್ಲ, ಈ ಕಡೆ ಆ ಕಡೆ ನಮ್ಗೆಲ್ಲ ನಾವು ಭಾಗ್ಯವಂತರು. ಕರಾವಳಿ ಕರ್ನಾಟಕ ಅಂತ ಇಷ್ಟುದ್ದ ಇದೆ, ಆ ಮೇಲೆ ಕಾರವಾರದಿಂದ ಹಿಡಿದು ಈ ಕಡೆ ಇಲ್ಲಿ ಉಪ್ಪಾಲ ಇದ್ರವರೆಗೂ ಇದೆ ಕರಾವಳಿ ಕರ್ನಾಟಕ. ಉತ್ತರ ಕರ್ನಾಟಕ ಆಚರಣೆಗಳು ಅಷ್ಟೇ ತುಂಬಾ ಮುಗ್ಧಲ್ಲ. ಮತ್ತೆ ನಮ್ಮ ಮಧ್ಯ ಕರ್ನಾಟಕ ಹರಿಹರ ದಾವಣಗೆರೆ ಇದೆ, ಮತ್ತೆ ಮಲ್ನಾಡು ವಿಶೇಷವಾಗಿ ಶಿವಮೊಗ್ಗ, ಆಮೇಲೆ ದಕ್ಷಿಣ ಕರ್ನಾಟಕ. ಈ ತರ ಕರ್ನಾಟಕನೇ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ, ಒರಿಸ್ಸಾ, ಜಾರ್ಖಂಡ್, ಬಿಹಾರ, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಅಸ್ಸಾಮು,
ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಮ್ ಮತ್ತೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ ಅಂದ್ರೆ ಇಂಡೋ ಚೀನಾ ಬಾರ್ಡರ್, ಫುಲ್ ಚೀನಾ ಬಾರ್ಡರ್, 80% ಆಫ್ ಫುಲ್ ಆಫ್ ಫಾರೆಸ್ಟ್. ನಾವು ಏನು ಅಂದ್ರೆ ತವಾಂಗು, ರೂಪ, ಬೊಮೆಡಿಲ್ಲಾ, ಝೀರೋ ವ್ಯಾಲಿ, ಸೆಲಾಪಾಸು, ನಿಮ್ಗೆ ಮೇಚುಕ, ಟ್ಯಾಟೋ, ಈ ಕಡೆ ಪಾಸಿಘಾಟು, ಈ ಕಡೆ ಬಂತು ಅಂದ್ರೆ ನಿಮ್ಗೆ ಈ ಎಂಡು ಪರಶುರಾಮ್ ಕುಂಡು, ಈ ಕಡೆ ಎಕ್ಸ್ಟ್ರೀಮ್ ನಾರ್ತ್ ಈಸ್ಟ್ ಬಂದ್ರೆ ಕೊನ್ಸಾ, ಮಿಯೋ, ನಾಮ್ದಫಾ ಫಾರೆಸ್ಟ್, ಈ ತರ ಎಲ್ಲ ಪ್ರತಿಯೊಂದು ಸುನ್ಪುರ ಡಿಸ್ಟಿಕ್, ತೇಜು, ಈ ತರದೆಲ್ಲ ಸುಂದರವಾದ ಸ್ಥಳಗಳು. ಮತ್ತೆ ಇದೆಲ್ಲದ್ರ ಜೊತೆಗೆ ನೇಪಾಳ, ಭೂತಾನ್ ಮತ್ತೆ ಮಯನ್ಮಾರ್, ಈ ಮೂರು ರಾಷ್ಟ್ರಗಳಿಗೂ ಕೂಡ ಅದೇ ಸ್ಕೂಟರ್ ಅಲ್ಲಿ ಹೋಗಿ 56,522 kilometers ಯಶಸ್ವಿಯಾಗಿ ಮುಗಿಸ್ಕೊಂಡು ಈಗ ಒಂದು ವರ್ಷದಿಂದ ನಾವು ಮೈಸೂರಿಗೆ. ಸೊ ನೀವು ಹೊರಡುವಾಗ್ಲೇ ಆಗ್ಲೇ ಸುದ್ದಿ ಆಗ್ಬಿಟ್ಟಿತ್ತು ಬಹುದೊಡ್ಡ ಮಟ್ಟದಲ್ಲಿ, ಅಂದ್ರೆ ಹೊರಡ್ತಾ ಇದಾರೆ ಹೀಗೆ ತಾಯಿನ ಕರ್ಕೊಂಡು. 2018 ನಾವು ಇಲ್ಲ, ಯಾಕೆ ನಾನು 8 ತಿಂಗಳು ನಾನು ಯಾರು ಅಂತಾನೆ ಗೊತ್ತಿಲ್ಲ, ಅನಾಮಿಕನಾಗಿ ಅಲ್ಲಲ್ಲಿ ಹೋದವ್ರು ಗೊತ್ತು, ಕೇಳ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅವರೆಲ್ಲ ಸ್ಕೂಟರ್ ನೋಡೋರು, ನಂಬರ್ ನೋಡೋರು, ನೀನು ಕರ್ನಾಟಕ ಆಪ್ ಅಂತ ಮಾತಾಡ್ತಾರೆ, ಹೌದು ಕರ್ನಾಟಕ, ಅಲ್ಲಿಂದ ಇಲ್ಲಿಗೆ ಸ್ಕೂಟರ್ ಬಂದಿದೆ ಅಂತ ಅಲ್ಲಲ್ಲಿ ಗೊತ್ತು ಅಷ್ಟೇ. ಮೀಡಿಯಾ ಸಪೋರ್ಟು ಅಥವಾ ನಮ್ಗೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಕಡಿಮೆ ಬಳಸ್ತಿದ್ದು, ಹಾಗಾಗಿ ನಮ್ಗೆ 7-8 ತಿಂಗಳು ನನ್ ಯಾರು ಯಾರಿಗೂ ಗೊತ್ತೇ ಇಲ್ಲ. ಹಾಗಾಗಿ ಒಂದ್ಸರಿ ಧಾರವಾಡದಲ್ಲಿ ಇದು ಸುದ್ದಿ ಗೊತ್ತಾಗುತ್ತೆ, ಧಾರವಾಡದಲ್ಲಿ ಬಂದಾಗ ಏನಾದ್ರು ಅಲ್ಲಿ ಒಂದೊಬ್ಬರು ಪತ್ರಿಕಾ ವರದಿಗಾರರು, ಅವರು ಪಾಪ ನನ್ಗೆ ಒಂದು ಫೋನ್ ಮಾಡಿ ಯಾರೋ ನನ್ ಬಂದಿದ್ದ ಸುದ್ದಿ ಯಾರೋ ಯಾರಿಗೋ ತಲುಪಿಸಿದ್ದಾರೆ. ತಲುಪಿಸಿದ್ದಾಗ ಏನಾಯ್ತು ಅಂದ್ರೆ ಅವರು ಒಂದು ಫೋನ್ ಮಾಡಿದ್ರು, ಐ ಆಮ್ ಮಿಸ್ಟರ್ ಸೋನ್ಸೋ ಪತ್ರಿಕೆಯಿಂದ, ನಿಮ್ದೊಂದು ಇಂಟರ್ವ್ಯೂ ಬೇಕಾಯ್ತು. ನಾನು ಇರ್ಲಿ ಬಿಡಿ ಸರ್, ನಮ್ಮ ಆತ್ಮತೃಪ್ತಿ ಮಾಡ್ಕೋತಿರೋದು, ಇಲ್ಲ ಇಲ್ಲ ನೀವು, ನಿಮ್ಗೊಂದು ಜವಾಬ್ದಾರಿ ಇದೆ, ಒಂದು ಸಾಮಾಜಿಕ ರೆಸ್ಪಾನ್ಸ್ ಇದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಎಲ್ಲ ಈ ವೃದ್ಧಾಶ್ರಮಗಳಿಗೆ ಸೇರಿಸೋದು, ತಂದೆ ತಾಯಿನ ಆಧರಿಸೋದು, ಅಥವಾ ಅವ್ರನ್ನ ಅವರ ಈ ಒಂದು ಯಾಂತ್ರಿಕ ಬದುಕು, ಧಾವಂತದ ಬದುಕಿನಿಂದ ಪಾಪ ಅವ್ರಿಗೆ ಸಮಯ ಕೊಡಿ, ಇದೆಲ್ಲ ನಡೀತಾ ಇದೆ ನಮ್ಮ ಸುತ್ತಮುತ್ತ. ಹಾಗಾಗಿ ಈ ವಿಚಾರ ನೀವು ಒಂದು ಇಂಟರ್ವ್ಯೂ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಒಂಚೂರು ನಿಮ್ಮ ವಿಚಾರಗಳು ಹೇಳಿದಾಗ ಒಂದು 1,000 ಜನದಲ್ಲಿ 100 ಜನಕ್ಕಾರು ಪರಿಣಾಮ ಬೀರುತ್ತೆ, 100 ಜನಕ್ಕೆ ಗೊತ್ತಾದ್ರೆ 10 ಜನಕ್ಕಾರು ಪರಿಣಾಮ ಬೀರುತ್ತೆ. ಇದ್ರಲ್ಲೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ದಯವಿಟ್ಟು ನಿಮ್ದು ಒಂದು ಇಂಟರ್ವ್ಯೂ ಕೊಡಿ. ಆಯ್ತು, ಅವ್ರು ಅಷ್ಟು ಹೇಳಿದ್ಮೇಲೆ ನಾನು ಕೊಟ್ಟಾಗ ಅದು ಸುದ್ದಿ ಪ್ರಕಟ ಆಯ್ತು. ನಾನು ಪೆಟ್ರೋಲ್ ಬಂಕ್ ಹೋಗ್ತೀನಿ, ಅವತ್ತು ನಿನ್ನ ಯಾರು ಇಲ್ಲ, ನಮ್ಮ ಪಾಡಿಗೆ ನಾವು ಹೋಗ್ತಿದ್ದೆ ಹಾಕಿಸ್ಕೊತಿದ್ದೆ, ಯಾರು ಕೇಳಿದ್ರೆ ನಂಬರ್ ನೋಗ್ಬಿಟ್ಟು ಅವ್ರಿಗೆ ನಾವು ಉತ್ತರ ಹೇಳ್ತಿದ್ದೆ, ಐ ಆಮ್ ಸೋ ಅಂಡ್ ಸೋ, ಇಲ್ಲಿಂದ ಬಂದಿದ್ದೀನಿ, ಈ ಉದ್ದೇಶದಿಂದ ಬಂದಿದ್ದೀನಿ. ಅದೇನಾಯ್ತು, ಪೆಟ್ರೋಲ್ ಬಂಕ್ ಅವ್ರು ಹೋದ್ರೆ ನನ್ನೇ ನೋಡ್ತಾರೆ, ಸ್ಕೂಟರ್ ನೋಡ್ತಾರೆ, ಪೆಟ್ರೋಲ್ ಹಾಕ್ತಾರೆ. ಯಾಕೆ ಅಂದ್ರೆ ಸರ್ ಏನಕ್ಕೆ ಹಿಂಗ್ ನೋಡ್ತಿದ್ರು, ನಾನೇನಾರು ಮುಖಕ್ಕೆ ಏನಾರು ಇಲ್ಲ, ಆಮೇಲೆ ನೋಡಿದ್ರೆ ಸರ್ ಪೇಪರ್ ಲಿ ಇವತ್ತು ನಿಮ್ದು ಬಂದಿದೆ, ಅವರೇ ನಾನು ಚೆಕ್. ಅವಾಗಿಂದ ನೋಡಿ ಇದು ಮೀಡಿಯಾ ಸಪೋರ್ಟ್ ಗೊತ್ತಾಯ್ತಲ್ಲ, ಇಲ್ಲಿಂದ ನಮ್ಮ ಯಾತ್ರೆ ಎಲ್ಲಾರ್ಗೂ ಗೊತ್ತ, ಪಬ್ಲಿಕ್ ಆಯ್ತು, ಒಂದ್ರಿಂದ ಇನ್ನೊಬ್ರು ಬರೋದು ಆತರ ಮಾಡಿ ನನ್ನ ಎಲ್ಲ ಇವತ್ ನೋಡಿ, ಒಂದು ರಾಜ್ಯದ ಮೂಲ ದೇಶದ ಮೂಲ ಮೂಲೆ ಒಬ್ಬೊಬ್ರು ಮನೆ ಮನೆ ಮನ ಮನ ಟಚ್ ಮಾಡಿದೆ ನಮ್ಮ ಯಾತ್ರೆ ಅಂತಂದ್ರೆ, ಇಲ್ಲಿ ವ್ಯಕ್ತಿ ನಗಣ್ಯ, ಈ ವಿಚಾರ ಮುಖ್ಯ, ಅದೆಲ್ಲ ನಿಮ್ಮೆಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಮತ್ತೆ ಜನ ಬಾಯಿನ್ ಬಾಯಿಗೆ ಹರಡಿರೋದು. ತಮ್ಮ ಮೀಡಿಯಾದ ಮುಖಾಂತರ ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಸೊ ಹಾಗೆ ಅಮ್ಮ ಇಷ್ಟೆಲ್ಲ ಜಾಗಗಳಿಗೆ ಹೋಗಿ ಬಂದಿದ್ದಾರಲ್ಲ, ಅವರ ನೆಚ್ಚಿನ ಪ್ರದೇಶ ಅಥವಾ ಅವರ ನೆಚ್ಚಿನ ಸ್ಥಳ ಯಾವುದು ಅಂತ ತಿಳ್ಕೊಳ್ಳೋಣ. ಜೊತೆಗೆ ದಕ್ಷಿಣ ಮೂರ್ತಿ ಅವರು ವಿವಾಹ ಆಗದೆ ಇರೋದಕ್ಕೆ ಕಾರಣ ಏನು, ಯಾಕೆ ಅವ್ರು ಮದ್ವೆ ಆಗ್ಲಿಲ್ಲ, ಅದನ್ನ ಅಮ್ಮನ ಹತ್ರನೂ ಕೂಡ ಕೇಳೋಣ, ಯಾಕಮ್ಮ ಮಗನಿಗೆ ಮದ್ವೆ ಮಾಡ್ಲಿಲ್ಲ ಅಂತ. ಆದ್ರೆ ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್. ವಿರಾಮದ ಬಳಿಕ ಆಧುನಿಕ ಶ್ರವಣ ಕುಮಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ನಾವು ಚರ್ಚೆಯನ್ನ ನಡೆಸ್ತಾ ಇದೀವಿ, ತಾಯಿ ಮತ್ತು ಮಗನ ಸಂಬಂಧ, ಪ್ರೇಮ ಮತ್ತು ದೇಶ ಪ್ರಪಂಚ ಪರ್ಯಟನೆ ನಡೆದಂತಹ ಒಂದು ಪರಿಯನ್ನ ನಾವೀಗ ಮಾತನಾಡ್ತಾ ಇದೀವಿ. ನಾನೀ ಪ್ರಶ್ನೆಯನ್ನ ಚುಡಾರತ್ನಮ್ಮ ಅವ್ರಿಗೆ ಕೇಳ್ತೀನಿ, ಏನ್ ಹೇಳ್ತಾರೆ ಉತ್ತರ ನೋಡೋಣ. ಸೊ ಅಮ್ಮ, ಮಗನಿಗೆ ಯಾಕೆ ಮದ್ವೆ ಮಾಡ್ಲಿಲ್ಲ ನೀವು? ಅಲ್ಲ, ಅದು ಮದುವೆ ಮಾಡ್ಲಿಲ್ಲ ಅನ್ನೋದಕ್ಕೊಂದ್ ಕಾರಣ, ಅದು ಇಲ್ಲ ಹೇಳಿದೀವಿ ನಾವು, ಯಾಕಂದ್ರೆ ಅವ್ರ ತಂದೆ ಇದ್ದಾಗ. ಹೌದು, ಯಾಕೆಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳ ಮದ್ವೆ ನೋಡೋದೊಂದು ಸಂತಸ ಇದ್ದೇ ಇರುತ್ತೆ. ಒಂದ್ 21, 22, 23 ಅಂತಿದ್ದಾಗ ಮನೆಯಲ್ಲಿ ಶುರು ಆಗುತ್ತೆ ಮದ್ವೆ ಯಾವಾಗ, ಮದ್ವೆ ಯಾವಾಗ ಅಂತ. ಏನಾಯ್ತು? ಅದೇ ಅಲ್ಲ, ನಾವು ಅವ್ರ ತಂದೆ ಇದ್ದಾಗ್ಲೂ ನಾವು ಹೇಳಿದೀವಿ, ಒಂದ್ ಸ್ವಲ್ಪ ಯಾವಾಗ ವಯಸ್ಸಾಗ ಬಂದು ಕೆಲ್ಸ ಎಲ್ಲ ಸೇರ್ಕೊಂಡೆ, ನೋಡಪ್ಪ ಮದ್ವೆ ಮಾಡ್ಕೊ, ನೀನು ಒಬ್ಬನೇ ಮಗ, ನಿನಗ್ ಇಷ್ಟ ಬಂದ್ ಹುಡುಗಿನ ನೋಡ್ಕೊ, ನಾವೇನ್ ನೋಡಕ್ ಹೋಗಲ್ಲ, ಬೇಕಾರೆ ನಿನಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನ ನೀನೇ ಬೇಕಾರೆ ಸೆಲೆಕ್ಟ್ ಮಾಡ್ಕೊಂಡ್ ಮಾಡ್ಕೊಪ್ಪ, ಮಾಡೋ ಜವಾಬ್ದಾರಿ ನಮ್ದು, ಒಬ್ಬನೇ ಮಗ, ನೀನ್ ಈ ತರ ಮಾಡ್ಕೋ. ಎಲ್ಲ ತಂದೆ ತಾಯಿಗಳಿಗೆ ಆಸೆ ಇರುತ್ತೆ, ಅದೇ ನೋಡ್ಬೇಕು. ಆದ್ರೆ ಅವನು ಅವಾಗ್ಲೇ 21 ವಯಸ್ಸಲ್ಲಿ ಅವನು ಕ್ಲಾರಿಟಿ ಮಾಡ್ಕೊಂಡಿದ್ದ, ಯಾಕಂದ್ರೆ ನನಗೆ ಈ ಸಂಸಾರ ಜಂಜಾಟ ಬೇಡ, ಈ ಸ್ವಾರ್ಥ, ಈ ಪ್ರಾಪಂಚಿಕ
ಇದೆಯಲ್ಲ ಈ ಯಾತ್ರೆ ಯಾಕಂದ್ರೆ ದೂರ ಇರಬೇಕು, ನಾನು ಇದು ಬೇಡ, ಎಲ್ಲ ವಿಶ್ವ ಬಂಧತ್ವ ಅಂದ್ರೆ ಎಲ್ಲರನ್ನೂ ನಾನು ಒಟ್ ಪ್ರೀತಿಸ್ತೀನಿ ಸಮಾನವಾಗಿ, ತರ ನನ್ನ ಸ್ವಾರ್ಥ ಬೇಡ ಒಟ್ಟಿನಲ್ಲಿ, ನನಗೆ ಈ ಸಂಸಾರದ ಜಂಜಾಟ ಬೇಡ. ಅದರಿಂದನೇ ಕೆಲವು ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ, ಅದು ಎಲ್ಲ ನನಗೆ ಇಷ್ಟ ಆಗಲ್ಲ. ಒಟ್ಟಿನಲ್ಲಿ ಸಂಸಾರದ ಜಂಜಾಟ ಬೇಡ, ನನಗೆ ಸಿಕ್ಕಿಸ್ಬೇಡಿ ನೀವು ಅಂತ ಒಂದ್ ಪೂರ್ಣವಾಗಿ ಹೇಳ್ಬಿಟ್ಟ. ಅವ್ ತಂದೆಗೂ ಹೇಳ್ದ, ನನಗೂ ಹೇಳ್ದ. ನಾನು ಒಬ್ಳ ಇದ್ದಾಗ್ಲೂ ಸ್ವಲ್ಪ ಕೇಳೋದು ಮಕ್ಕಳ ತಾಯಿ ಇರಲ್ವಾ, ಆಗ ಅವ್ನು ನನ್ನ ಕನ್ವಿನ್ಸ್ ಮಾಡಿ ತರ ಇಟ್ಕೊಂಡ್ಬಿಟ್ಟಿದ್ದಾನೆ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನು ಅದಕ್ಕೆ ಸಿಕ್ಕಿಸ್ಕೊಂಡು ನಾನು ಇರಲ್ಲ, ನಾನು ನೀನ್ ಇಲ್ಲದ ಕಾಲಕ್ಕೂ ಏನಲ್ಲ, ನಾನು ಸ್ಟ್ರಾಂಗ್ ಇದ್ದೀನಿ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ, ನೀನ್ ಆತರ ಏನು ಯೋಚನೆ ಮಾಡಬೇಡ ಅಂತ ಒಂದು ಪೂರ್ಣವಾಗಿ ಹೇಳ್ಬಿಟ್ಟೆ ಅನ್ಕಂಡೀಷನ್ ಆಗಿ. ಹಾಗಾಗಿ ಅವನಿಗೆ ಇಷ್ಟ ಇಲ್ಲ ಮೇಡಮ್, ಸಂಸಾರ ಜಂಜಾಟದಲ್ಲಿ ಸಿಕ್ಕಾಕೊಳ್ಳೋದು ಅವನಿಗೆ ಇಷ್ಟ ಇಲ್ಲ. ಈ ತರ ತರ ಸಾಮಾಜಿಕವಾಗಿ ಬದುಕಬೇಕು, ಆಧ್ಯಾತ್ಮಿಕವಾಗಿ ಬದುಕಬೇಕು ನಾನು ಅಂತ ಒಂದು ವಿಶ್ವ ಬಂಧುತ್ವ ಅಂದ್ರೆ ಸಮಾನವಾಗಿ ಎಲ್ಲರನ್ನು ಪ್ರೀತಿಸ್ಕೊಳ್ಳೋದು, ಯಾವುದೇ ಮಕ್ಕಳು ಕಂಡ್ರು ಪ್ರೀತಿಯಿಂದ ನಮ್ಮ ಮಕ್ಕಳ ತರನೇ ಟ್ರೀಟ್ ಮಾಡೋದು, ಯಾವುದೇ ಹೆಣ್ಣು ಮಕ್ಕಳು ಕಂಡ್ರು ಅಕ್ಕ ತಂಗಿ ಇರ್ತಾರೆ ತಾಯಿ ಇರ್ತಾರ ನೋಡೋದು, ಈ ತರ ಭಾವನೆಯಲ್ಲಿ ನಾನು ಇರ್ಬೇಕು ಅನ್ನೋದು ಒಂದು ಅವನ ಅಭಿಲಾಷೆ. ಹಾಗಾಗಿ ನಾವು ಅದ್ರ ಬಗ್ಗೆ ಇನ್ನು ಹೇಳದ್ಮೇಲೆ ನಾವು ಮಾತಾಡಕ್ಕಾಗಲಿಲ್ಲ. ನಮ್ಮನೆಯವರು ಈಗ ನಾನು ಹೇಳಿದೆ ಈಗ ಸದ್ಯದಲ್ವೇ, ನಮ್ಮನೆಯವ್ರು ಹೋದ್ಮೇಲೆ, ಆದ್ರೆ ಅವನ್ ಇಷ್ಟಪಡಲ್ಲ. ಹೀಗೆ ನಿನ್ನ ಸೇವೆ ಮಾಡ್ಕೊಂಡು ನನಗೆ ತಾಯಿ ಸೇವೆಲ್ಲ ಆನಂದ ಇದೆ, ಅದರಲ್ಲೇ ನಾನು ಜನ್ಮ ಸಾರ್ಥಕ ಪಡಿಸ್ಕೋತೀನಿ ಬ್ರಹ್ಮಚಾರಿಯಾಗಿ ಇದ್ದುಕೊಂಡು, ಅದೇನು ಮೋಕ್ಷ ಮುಕ್ತಿ ಇದಕ್ಕೆಲ್ಲ ಏನು ಸಂಸಾರನೇ ಕಟ್ಕೋಬೇಕು ಅನ್ನೋದೇನಿಲ್ಲ, ಬ್ರಹ್ಮಚಾರಿಯಾಗಿದ್ಕೊಂಡು ನಾನೆಲ್ಲ ಸಾರ್ಥಕ ಪಡಿಸ್ಕೋತೀನಿ ನನ್ನ ಜೀವನನ, ನೀನೇನು ಯೋಚನೆ ಮಾಡ್ಬೇಡ ಅಂತ ಒಂಥರ ಕನ್ವಿನ್ಸ್ ಮಾಡಿ ನನ್ನನ್ನು ಇಟ್ಕೊಂಡ್ಯಾರೆ. ಹಾಗಾಗಿ ನಾನು ಅವನ ಆಕಾಂಕ್ಷೆಗೆ ತಕ್ಕಾಗಿ ನಾನು ಇದ್ಬಿಟ್ಟಿನಿ, ಹೆಚ್ಚು ಏನು ಹೇಳಕ್ ಹೋಗ್ಲಿಲ್ಲ. ಅವನಿಗೆ ಇಷ್ಟ ಇಲ್ಲ ಒಟ್ಟಿನ. ಸೊ ಸರ್, ನಿಮ್ಗೆ ನಾನು ಪ್ರಶ್ನೆ ಕೇಳೋದಾದ್ರೆ, ಹೆಣ್ಣಿಗೆ ಒಂದು ಗಂಡು ಬೇಕು, ಗಂಡಿಗೆ ಒಂದು ಹೆಣ್ಣು ಬೇಕು, ಅದು ಗಂಡ ಹೆಂಡತಿನೇ ಆಗ್ಬೇಕಂತ ಏನಿಲ್ಲ, ಸ್ನೇಹಿತರು ಆಗ್ಬೋದು, ತಾಯಿ ಮಗ ಆಗ್ಬೋದು, ಅಕ್ಕ ತಮ್ಮ ಆಗ್ಬೋದು. ಸೊ ನಿಮ್ಮ ವಿಷಯದಲ್ಲಿ ಬಹುಶಃ ಇದೊಂದು ಉದಾಹರಣೆ, ಯಾಕೆ ಮದುವೆ ಆಗ್ಬಾರ್ದು ಅನ್ಸಿದ್ದು? ಬಹುಶಃ ಒಟ್ಟು ಕುಟುಂಬದಲ್ಲಿ ಏನಾದ್ರು ನೋಡಿದಂತಹ ಅದೇನಾದ್ರು ಪ್ರಭಾವ ಇತ್ತ, ಅಥವಾ ಸಮಾಜನ ನೋಡಿ ನಿಮಗೆ ಆತರ ಅನ್ನಿಸ್ತಾ, ಯಾಕೆ ಮನ್ಸಿಗೆ ಹಂಗ್ ಬಂತು ಅಂತ? ಅಲ್ಲ, ನಂಗೆ ಇಂಥದೇ ಅಂತ ಪರ್ಟಿಕ್ಯುಲರ್ ಕಾರಣ ಅಂತ ಹೇಳಕ್ ಬರಲ್ಲ. ಟೋಟಲ್ ನನ್ನ ಒಟ್ಟಾರೆ 21 ವರ್ಷದ ಅನುಭವದಲ್ಲಿ ನನಗೆ ಒಂದು 18-19 ವರ್ಷದಲ್ಲಿ ಸ್ವಲ್ಪ ಆಕರ್ಷಣೆ ಇತ್ತು, ಬಟ್ 21ನೇ ವಯಸ್ಸಿಗೆ ಬರ್ತಾ ಬರ್ತಾ ಒಂದು ಕ್ಲಾರಿಟಿ ಇತ್ತು. ನೀವು ಹೇಳಿದಾಗೆ ನಾನು ಎಲ್ಲರನ್ನು ಸರ್ವರನ್ನು ಸಮಾನವಾಗಿ ಏಕಕಾಲದಲ್ಲಿ ಪ್ರೀತಿಸ್ಬೇಕು. ಈಗ ನಾನು ನೀವು ಫಾರ್ ಎಕ್ಸಾಂಪಲ್ ಮದುವೆ ಆಗಬೇಕು ಅಂತ ಇಟ್ಕೊಳ್ಳಿ, ಯಾವ ಹುಡುಗಿನ ಮದುವೆ ಆಗಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ ನೋಡಿ ಮೈಂಡಲ್ಲಿ. ಹೆಂಗೆ ವರ್ಕ್ ಆಗುತ್ತೆ, ಓ ಈ ಹುಡುಗಿ ಚೆನ್ನಾಗಿದ್ದಾಳೆ, ಈ ಹುಡುಗಿ ಸುಮಾರಾಗಿದ್ದಾಳೆ, ಈ ಹುಡುಗಿ ಬೆಳ್ಳಿಗಿದ್ದಾಳೆ ಅಥವಾ ಈ ಹುಡುಗಿ ಡಲ್ ಆಗಿದ್ದಾಳೆ ಅಥವಾ ಇನ್ನೇನೋ ಈ ತರ ಭೇದ ಬರುತ್ತೆ ಅಂತ. ಕಂಪ್ಯಾರಿಸನ್ ಅಲ್ಲ, ಮೈಂಡ್ ಅಲ್ಲಿ ಭೇದ ಬರುತ್ತೆ. ಈಗ ನಾನು ಮದುವೆನೆ ಆಗಲ್ಲ ಅಂದ್ರೆ ಸರ್ವವೂ ಸುಂದರ, ನಮಗೆ ಜೆಂಡರ್ ಮುಖ್ಯನೇ ಆಗಲ್ಲ. ಈಗ ನಾವು ಯಾರ ಹತ್ರ ಮಾತಾಡ್, ನಾವು ಆತ್ಮಗಳ ಜೊತೆ ವ್ಯವಹರಿಸ್ತೀವಿ. ಅಧ್ಯಯನದಲ್ಲಿ ನೀವು ಉದಾತ್ತ ಮಟ್ಟದಲ್ಲಿ ಇದ್ದಾಗ ನಮ್ಗೆ ಇವ್ರ ಗಂಡು ಹೆಣ್ಣು ಅನ್ನೋದು ಭೇದ ಬರಲ್ಲ. ಅವ್ರ ಆತ್ಮ ಜೊತೆ ಅವ್ರ ವಿಚಾರಗಳ ಜೊತೆ ನಾವು ಅನುಸಂಧಾನ ಇಟ್ಕೊಂಡಿರ್ತೀವಿ, ಮಾತಾಡ್ತಿರ್ತೀವಿ. ಆದ್ರೂ ನಮ್ಮ ಫೋಕಸ್, ನಮ್ಮ ಕಾನ್ಸಂಟ್ರೇಷನ್ ಇದು ಇದು. ಮತ್ತೆ ಈ ಹುಡುಗಿ ಗುಣವಂತೆ ಆದ್ರೂ ಬಡವರು, ಈ ಹುಡುಗಿ, ಯಾಕೆಂದ್ರೆ ಮದುವೆ ಅನ್ನೋದು ಅಲ್ಲೊಂದು ವ್ಯವಹಾರ ಆಗ್ಬಿಡುತ್ತೆ. ಈ ಹುಡುಗಿ ಗುಣವಂತೆ ಆದ್ರೂ ಬಡವರು, ಇವ್ರ ತಂದೆ ಒಳ್ಳೆ ಆಫೀಸರ್, ಚೆನ್ನಾಗಿ ದುಡ್ಡು ಮಾಡಿದ್ದಾರೆ, ನನ್ನ ಜೀವನಕ್ಕೆ ಒಂದು ಸಪೋರ್ಟ್, ಇಂಥ ಹುಡುಗಿನ ಆಗ್ಬೇಕು. ಈ ತರ ಸ್ವಾರ್ಥಗಳು ಮತ್ತೆ ಭೇದ ಭಾವ ಬರುತ್ತೆ. ಈಗ ಭಗವಂತನ ದೃಷ್ಟಿಯಲ್ಲಿ ಎಲ್ಲವೂ ಸುಂದರ. ನಾನ್ ಮದುವೆ ಆಗ್ಬೇಕು ಅಂತಾಗ ಇವ್ರು ಚೆನ್ನಾಗಿದ್ದಾರೆ, ಇವ್ರು ಸುಮಾರಾಗಿದ್ದಾರೆ, ಇವ್ರು ಶ್ರೇಷ್ಠವಾಗಿದ್ದಾರೆ, ಇವ್ರು ಕನಿಷ್ಠವಾಗಿದ್ದಾರೆ, ಇವ್ರು ಮಧ್ಯಮವಾಗಿದ್ದಾರೆ ಅಂತ ಸೀಮಿತ ಬುದ್ಧಿಯಿಂದ ಯೋಚನೆ ಮಾಡಿ, ಅದಕ್ಕೆ ಹೋಗಿ ಸಿಕ್ಕಾಕೊಳ್ಳಕ್ ನಂಗೆ ಇಷ್ಟ ಇದೆ. ಇದು ಮದುವೆ ಮುಂಚೆ ಅಂತ ಇಟ್ಕೊಳ್ಳಿ. ಈ ತರ ಎಲ್ಲ ಭೇದ, ಮದುವೆ ಆದ್ಮೇಲೆ ಇವ್ರು ನನ್ನ ಹೆಂಡತಿ, ಅವರು ಬೇರೆಯವ್ರ ಹೆಂಡತಿ, ಇವರು ನನ್ ಮಕ್ಕಳು, ಅವರು ನಮ್ಮ ಅಣ್ಣನ ಮಕ್ಕಳು, ಇವ್ರು ನನ್ ಮಕ್ಕಳು, ಅವ್ರು ನನ್ನ ತಮ್ಮನ ಮಕ್ಕಳು, ಇವರು ನಮ್ಮತ್ತೆ ಮಾವ, ಅವ್ರು ಯಾರೋ ಬೇರೆಯವ್ರ ಪಕ್ಕದ ಮನೆಯವರು. ಈ ತರ ಭೇದ ಭಾವ ಇದು ಹೆಂಗೆ ಅಂದ್ರೆ, ಈ ತರ ನಿರಂತರವಾಗಿ ಮದುವೆ ಆದ ತಕ್ಷಣ ಬಂದ್ಬಿಡ್ತೇವೆ, ನನ್ನ ಹೆಂಡತಿ, ಇವ್ರು ಬೇರೆಯವರು, ಇದು ನನ್ನ ಮಕ್ಕಳು, ಅದು ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅಥವಾ ಇನ್ಯಾರು ತಂಗಿರ ಮಕ್ಕಳು, ಇದು ಬಂದ್ಬಿಡುತ್ತೆ. ನನಗೆ ಏನು ಅಂದ್ರೆ ಸರ್ವರನ್ನು ಸಮಾನವಾಗಿ ಏಕಕಾಲದಲ್ಲಿ ಪ್ರೀತಿಸ್ಬೇಕು. ಯಾಕಂದ್ರೆ ಭಗವಂತನ ದೃಷ್ಟಿಲಿ ಈ ತತ್ವನು ಇದು ಹಿಂದೆ ಇರೋದು, ಭಗವಂತ ದೃಷ್ಟಿ ಎಲ್ಲ ಸುಂದರ. ಈಗ ನಮ್ಮನ್ನು ಸುಂದರವಾಗೆ ಭಗವಂತನ ಅವನ್ ಟೈಮ್ ಕೊಟ್ಟೈತೆ, ಎಲ್ಲರೂ ಸುಂದರ. ನಾವು ಸೀಮಿತ ಬುದ್ಧಿಯಿಂದ ಇದು ಚೆನ್ನಾಗಿದೆ, ಇದು ಸುಮಾರಾಗಿದೆ, ಈ ತರ ಒಂದು ಮಾಡಬಾರ್ದು, ಇದು ಒಂದು ವಿಚಾರ. ಹಾಗಾಗಿ ಎಲ್ಲ ದೃಷ್ಟಿಕೋನದಿಂದ ಏನು ಅಂದ್ರೆ, ನಾನು ವಿಶ್ವ ಪ್ರೇಮಕ್ಕೋಸ್ಕರ ಜೀವನ ಮಾಡುದು ಎಲ್ಲರನ್ನು. ಯಾಕೆಂದ್ರೆ ಯಾವುದೇ ಒಂದು ಸಮಾಜ ಮೇಲ್ ಹೋಗ್ಬೇಕು ಅಂದ್ರೆ, ಅಂದ್ರೆ ಅದು ಹೊಸ ಹೊಸ ಎತ್ತರಗಳನ್ನ ಹೋಗ್ಬೇಕು, ಹೊಸ ಹೊಸ ಗುರಿ ಕಡೆ ಸಾಗ್ಬೇಕು ಅಂದ್ರೆ,
ಎಷ್ಟೋ ಶ್ರೇಷ್ಠವಾದ ಸಂಬಂಧಗಳಿದೆ. ರಕ್ತ ಸಂಬಂಧ ಒಂದೇ ಶ್ರೇಷ್ಠವಾದ ಸಂಬಂಧ, ಅದು ಶ್ರೇಷ್ಠವಾದ ಸಂಬಂಧನೇ. ಅದಕ್ಕಿಂತ ಮೀರಿರೋ ಎಷ್ಟೋ ಇನ್ನೂ ಸುಂದರವಾದ ಶ್ರೇಷ್ಠವಾದ ಸಂಬಂಧಗಳಿದೆ. ಅದೆಲ್ಲ ಆಗಬೇಕು. ಅದೆಲ್ಲ ಆದಾಗ ಮಾತ್ರ ಒಂದು ಸಮಾಜ ಈಗಿರೋ ಲೆವೆಲ್ ಇಂದ ಮೇಲಕ್ಕೆ ಹೋಗಕ್ ಸಾಧ್ಯ. ಇದಕ್ಕೆ ಪ್ರಯಾರಿಟಿ ಕೊಡ್ಬೇಕು. ಕೇವಲ ಇಲ್ಲ ನಾನು, ನಮ್ಮಮ್ಮ, ನನ್ ಚಿಕ್ಕಪ್ಪ, ನನ್ ಮಕ್ಕಳು, ನನ್ ಹೆಂಡತಿ, ನಮ್ಮಕ್ಕ, ನಮ್ ತಂಗಿರು ಅಂತಿದ್ರೆ ಆ ಭಾವನೆ ಒಳ್ಳೇದೇ. ಮನೆಯನ್ ಗೆದ್ದು ಮಾರ್ಗೆಲ್ಲು ಅಂತಾರೆ. ಇರ್ಲಿ, ಅದನ್ನು ಮೀರಿ ನಾವು ಬೆಳಿಬೇಕು ಅಂದ್ರೆ ಅದಕ್ಕಿಂತನೂ ಶ್ರೇಷ್ಠವಾದ ಸಂಬಂಧಗಳನ್ನ ನಾವು ಹೊಂದಬೇಕು. ಆಗ ಒಂದು ಸಮಾಜ ಒಂದು ಶ್ರೇಷ್ಠ ಸಮಾಜ ಆಗುತ್ತೆ. ಈ ಎಲ್ಲ ನಾವು ವಿಚಾರಗಳು ತಲೆಯಲ್ಲಿ ತುಂಬಿಕೊಂಡಿರಿಂದ ಇಲ್ಲ, ಮದುವೆ ನಾನು ಬ್ರಹ್ಮಚಾರಿಯಾಗಿದ್ದೆ, ಜೀವನ ಸಾರ್ಥಕ ಪಡಿಸ್ಕೊತೀನಿ. ಮತ್ತೆ ನಮ್ಮ ಮೇನ್ ಪ್ರಯಾರಿಟಿ ಇದ್ದುದು ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ತಾಯಿನ ಸುಖವಾಗಿ ಇಟ್ಕೋಬೇಕು. ಯಾಕಂದ್ರೆ ಇಷ್ಟೆಲ್ಲ ನೋಡಲ್ಲ. ಈಗ ನಮ್ಮ ತಾಯಿ ಕೂಡ ಎಲ್ಲ ಅತ್ತೆ ಮಾವ ಯಾರಿಗೂ ವಂಚನೆ ಇಲ್ಲದೆ ನ್ಯಾಯ ಒದಗಿಸಿದ್ದಾರೆ. ನಮ್ಮ ಅತ್ತೆ ಮಕ್ಕಳು ಅವ್ರಿಗೆಲ್ಲ ಮದುವೆ ಮುಂಜುಗಳು, ಕನ್ಯಾದಾನಗಳು ಮಾಡಿದ್ದಾರೆ. ನಮ್ಮ ತಂದೆ ರುಚಿ ಜೀವನ ನಡೆಸಿದವ್ರು ಇವರು. ಇದನ್ನೆಲ್ಲ ನಾನು ಚಿಕ್ಕದ್ರಿಂದ ನೋಡ್ತಿದ್ದ, ಅದೆಲ್ಲ ಪ್ರಭಾವ ನಂಗೆ ಬಂತು. ನಾನು ನಮ್ಮ ತಂದೆ ತಾಯಿ ತರ ಮಾಡ್ತಿದ್ದಾರೆ. ಬೆಳ ದೊಡ್ಡವನಾದ್ಮೇಲೆ ನಾನು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಕಣ್ಣಲ್ಲಿ ನೀರ್ ಬರಿಸ್ತಾ ಇದಂಗೆ ಇರ್ಬೇಕು, ಅವ್ರನ್ನೆಲ್ಲ ಅವ್ರ ಕಂಫರ್ಟ್ ಕೊಡ್ಬೇಕು. ನಾನು ಇಷ್ಟೆಲ್ಲ ನಮ್ಗೋಸ್ಕರ ತ್ಯಾಗ ಮಾಡ್ತಿದ್ದಾರೆ. ಯಾಕೆಂದ್ರೆ ತಂದೆ ತಾಯಿಗಳು ಮಾತಾಡೋ ದೇವತೆಗಳು, ಅವರು ಸಾಕ್ಷಾತ್ ಭಗವಂತನ ಪ್ರತಿರೂಪನೇ ಆಗಿರ್ತಾರೆ. ಈಗ ಆ ಭಗವಂತ ನಮ್ಮ ಹತ್ರ ಮಾತಾಡ್ತಾನೋ, ಈ ಭಗವಂತ ನಮ್ಮ ಹತ್ರ ನಿತ್ಯ ಮಾತಾಡ್ತಾರೆ, ನಮ್ಮ ಹತ್ರ ವ್ಯವಹರಿಸ್ತಾರೆ. ಹಾಗಾಗಿ ತಂದೆ ತಾಯಿಗಳು ಒಂದು ಪನೋರಮಿಕ್ ವ್ಯೂ ಬರಬೇಕು ನಮ್ಗೆ, ಮಕ್ಕಳುಗಳಿಗೆ. ಚಿಕ್ಕದ್ರಿಂದ ಹೆತ್ತ ತಾಯಿ ಎಷ್ಟು ತ್ಯಾಗ ಮಾಡಿರ್ತಾಳೆ, ಗರ್ಭಿಣಿಯಾದ ಗೊತ್ತಾದ ಕ್ಷಣದಲ್ಲೇ ಒಂದ್ ತಪಸ್ವಿ ಆಗ್ಬಿಡ್ತಾಳು, ವ್ರತಬದ್ಧಳಾಗ್ಬಿಡ್ತಾಳೆ. ತಾನು ಇಷ್ಟಪಡೋದನ್ನೆಲ್ಲ ತಿನ್ನಂಗಿರಲ್ಲ, ಅಯ್ಯೋ ನನ್ ಮಗು ತೊಂದ್ರೆ ಆಗುತ್ತೆ. ಅಲ್ಲಿಂದ ಹಿಡಿದು ನವಮಾಸಗಳು ಅದನ್ನ ಹೊಟ್ಟೆಲಿಟ್ಕೊಂಡು ಹೊರಗ್ ಬಂದ ಮೇಲೆ ಎಲ್ಲ ಕೊಟ್ಟು ಇನ್ನೇನ್ ನೋಡಿ ಮಕ್ಕಳು ಆ ಒಂದು ಹುರುಳದಾಗ ಒಂದ್ ಸಂತೋಷ ಪಡ್ತಾರೆ, ಕೂತ್ಕೊಂಡಾಗ ಒಂದ್ ಸಂತೋಷ ಪಡ್ತಾರೆ, ನಿಂತಾಗ ಒಂದ್ ಸಂತೋಷ, ನಡೆದಾಗ ಒಂದ್ ಸಂತೋಷ. ಆ ಮತ್ತೆ ನಮ್ಮ ಮಲಮೂತ್ರಾದಿಗಳನ್ನ ತೆಗಿತಾಳೆ. ಇನ್ನೇನ್ ನೋಡಿ ಎಲ್ಲ ಮಗುಗೆ ರೆಡಿ ಮಾಡಿ ಪೌಡರ್ ಹಾಕಿ ಇದಾಗುತ್ತೆ, ಮಗು ಮತ್ತೆ ಏನೋ ಒಂದು ಹುಚ್ಚ ಹಾಕೊಂಡ್ಬಿಡುತ್ತೆ. ಅವಾಗ್ಲೂ ಕೂಡ ಯಾವುದು ಬೇಜಾರು ಮಾಡ್ಕೊಳ್ಳದೆ ಒದ್ದೆ ಜಾಗದಲ್ಲಿ ತಾನ್ ಮಲ್ಕೊಂಡು ಬೆಚ್ಚಗಿರೋ ಜಾಗದಲ್ಲಿ ಮಗುನ್ ಮಲಗಿಸ್ತಾಳೆ. ಇಷ್ಟೆಲ್ಲ ತ್ಯಾಗಗಳನ್ನ ತಾಯಿ ಮತ್ತೆ ಎಲ್ಲ ಕುಟುಂಬದ ನಿರ್ವಹಣೆಗಾಗಿ ನಮಗೆ ಒಂದು ಸುಂದರವಾದ ಜೀವನ ಕೊಡಕ್ಕೆ ತಂದೆ ತಾಯಿಗಳು ಹೊಟ್ಟೆ ಬಟ್ಟೆ ಕಟ್ಟಿ ಎಷ್ಟು ತ್ಯಾಗ ಮಾಡ್ತಾರೆ. ಒಂದು ಒಳ್ಳೆ ಬಟ್ಟೆ ತಗೊಳಲ್ಲ, ಅಯ್ಯೋ ನನ್ನ ಬಟ್ಟೆ ತಗೊಳ್ಳೋ ದುಡ್ಡಿಗೆ ನನ್ನ ಮಕ್ಳಿಗೆ ಒಂದು ಪೆನ್ನು ಪೇಪರ್, ಒಂದು ಪೆನ್ನು ಪುಸ್ತಕ ಬರುತ್ತೆ, ಬ್ಯಾಗ್ ಬರುತ್ತೆ, ಒಂದು ಶೂ ಬರುತ್ತೆ, ಅವನಾದ್ರೆ ಸ್ಕೂಲು ಕಾಲೇಜ್ ಹೋಗ್ತಾನೆ. ನಮ್ಮ ತಂದೆ ಒಂದು ಒಳ್ಳೆ ಚಪ್ಪಲಿ ತಗೊಳಕ್ಕೆ ಅದೇನಾದ್ರು ಆಯ್ತು ಅಂದ್ರೆ ಅದನ್ನೇ ಪ್ಯಾಕ್ ಮಾಡಿ ಹಾಕು, ಯಾಕೆಂದ್ರೆ ಅದೇ ದುಡ್ಡಲ್ಲಿ ನನ್ನ ಮಕ್ಳಿಗೆ ಬಳಕೆ ಆಗುತ್ತೆ ಅಂತ ಈ ತರ ಎಲ್ಲ ಮಾಡಿರ್ತಾರೆ. ಇದೆಲ್ಲ ಎಲ್ಲ ಮಕ್ಳ ಮನ್ಸಲ್ಲಿ ಬರ್ಬೇಕು. ಬಂದು ಏನಾಗುತ್ತೆ ಅವಾಗ ಇದೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ನಾವು ಬೆಳೆದ ದೊಡ್ಡವರಾದ್ಮೇಲೆ ಅವ್ರು ಇಷ್ಟಪಡುವಂತ ಜೀವನ ಕೊಡ್ಬೇಕು. ನಿಜ, ಅದು ಕೂಡ ಎಲ್ಲ ಮಕ್ಕಳು ಜವಾಬ್ದಾರಿ. ಈಗ ಇಷ್ಟೆಲ್ಲ ಬೆನಿಫಿಟ್ಗಳನ್ನ ಪಡ್ಕೊಂಡ ಮೇಲೆ ತಂದೆ ತಾಯಿಯಿಂದ ನಾವು ದೊಡ್ಡವರಾದ್ಮೇಲೆ ಅರ್ಥ ಮಾಡ್ಕೊಂಡು ತಂದೆ ತಾಯಿ ಇಷ್ಟಪಡುವಂತ ಜೀವನನು ನಮಗ್ ಕೊಡ್ಬೇಕು. ಅದೆಲ್ಲ ಮಕ್ಕಳು ಜವಾಬ್ದಾರಿ ಆಗ್ಬೇಕು. ಇದನ್ನೆಲ್ಲ ಯಾತ್ರೆ ಸಂದರ್ಭದಲ್ಲಿ ಎಲ್ಲ ಹೇಳ್ತಾ ಬಂದಿ. ಈ ಎಲ್ಲಾ ಕಾರಣಗಳಿಂದ ಏನ್ ಮಾಡಿದೆ ಅಂದ್ರೆ ನನಗೆ ಇದು ಸೆನ್ಸ್ ಆಫ್ ಪ್ರಯಾರಿಟಿ. ಮೊದಲನೇ ಆದ್ಯತೆ ಏನು ಅಂದ್ರೆ ನಮ್ಮ ತಾಯಿನ ನನ್ನ ಟೈಮಲ್ಲಿ. ಈಗ ನಮ್ಮಅಮ್ಮ 67 ವರ್ಷ ಏನೇನ್ ಕಳ್ಕೊಂಡ್ರು ಈ ಜಾಯಿಂಟ್ ಫ್ಯಾಮಿಲಿ ಸಂಪ್ರದಾಯದ ಒಂದು ಇದರಲ್ಲಿ ನನ್ನ ಟೈಮಲ್ಲಿ ತುಂಬ ಕೊಟ್ಬಿಡ್ಬೇಕು. ನಾನು 67 ವರ್ಷ ನಮ್ಮ ಅಮ್ಮಂಗ್ ಏನೇನ್ ಮಿಸ್ ಆಯ್ತು ಅದು. ಅವರು ಒಳ್ಳೆ ಪುಸ್ತಕ ಓದ್ತಾರೆ, ಓದೋ ಅಭ್ಯಾಸ ಇದೆ, ಒಳ್ಳೆ ವಿದ್ಯಾವಂತೆ, ಚೆನ್ನಾಗಿ ತಿಳ್ಕೊತಾರೆ, ಎಕ್ಸ್ಪ್ಲೈನ್ ಎಲ್ಲ ಮಾಡ್ತಾರೆ. ಪಾಪ ಅದೆಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲದಾಗ ಆಗ್ತಿರಲ್ಲ, ಯಾಕಂದ್ರೆ ಇವ್ರನ್ನೆಲ್ಲ ನಿರ್ವಹಣೆ ಮಾಡ್ಬೇಕಾಯ್ತು. ಅದಕ್ಕೆ ನನ್ಗೇನಾಯ್ತು ಅಂದ್ರೆ ನನ್ನ ಟೈಮಲ್ಲಿ ನಮ್ಮ ಅಮ್ಮನ ಸುಖವಾಗಿ ನೋಡ್ಕೋಬೇಕು, ಅವ್ರು ಏನೇನ್ ಕಳ್ಕೊಂಡ್ರು ಅದನ್ನೆಲ್ಲ ತುಂಬಿ ಕೊಟ್ಬಿಡ್ಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ನಾನು. ಓಕೆ ಸರ್, ಈ ಬಗ್ಗೆ ಮತ್ತೆ ಮಾತು ಮುಂದುವರಿಸೋಣ ವೀಕ್ಷಕರೆ. ಸೊ ಪ್ರಪಂಚ ಪರ್ಯಟನೆ ಅಥವಾ ದೇಶ ಪರ್ಯಟನೆ ಮಾಡ್ಬೇಕು ಅನ್ನೋ ಆಸೆ ಬಂತು. ಆಸೆ ಜೊತೆಗೆ ಕಾಂಚಾಣ ಇಂಪಾರ್ಟೆಂಟ್ ಅಲ್ವಾ, ಕಾರ್ಪೊರೇಟ್ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿದ್ರು. ಸೊ ಈಗಿನ ಜೀವನ ಹೇಗೆ ನಡೀತಾ ಇದೆ, ಏನಿದೆ ಜೀವನಕ್ಕೆ ಆದಾಯ, ಇದೆಲ್ಲದರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ಆಧುನಿಕ ಶ್ರವಣ ಕುಮಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ಅಮ್ಮ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ನೀವೇನಾದ್ರೂ ದುಡ್ಡು ಕೂಡಿಟ್ಟಿದ್ರ ಯಾತ್ರೆಗೆ ಹೊರಡಬೇಕು ಅಂದ ಸಂದರ್ಭದಲ್ಲಿ, ಅಥವಾ ಮಗನೇ ಕಂಪ್ಲೀಟ್ ಅವ್ರ ದುಡ್ಡಲ್ಲಿ ಕರ್ಕೊಂಡು ಹೋದ್ರೆ, ಅಥವಾ ನೀವೇನಾದ್ರೂ ದುಡ್ಡು ಕೂಡಿಟ್ಟು ಮಗನ್ಗೆ ತಗೊಳಪ್ಪ ನನ್ನ ಕಡೆಯಿಂದ ಒಂಚೂರು ದುಡ್ಡು ಕೊಡ್ತೀನಿ ಅಂತ ಏನಾದ್ರೂ ಕೊಟ್ಟಿದ್ರ ಆಗ? ಇಲ್ಲ, ಹಾಗೇನಿಲ್ಲ ಮೇಡಮ್. ಅವನ ಸ್ವಂತ ಶ್ರಮದಿಂದ, ಸ್ವಂತ ಬೇವರದಿಂದ, ಬೇವರನ್ನು ಸುರಿಸಿ ಪರಿಶ್ರಮ ಪಟ್ಟು ಕಷ್ಟಪಟ್ಟು ದುಡಿದ ಹಣದಲ್ಲಿ ನನಗೆ ಯಾತ್ರೆ ಮಾಡಿಸಿದಾನೆ. ಸೊ ನಿಮಗೆ ಇಷ್ಟು ಊರೆಲ್ಲ ಓಡಾಡ್ಕೊಂಡ್ ಬಂದ್ರಲ್ಲ, ಯಾವ ಊರ್ ತುಂಬಾ ಇಷ್ಟ ಆಯ್ತು, ಅಥವಾ ಯಾವ ದೇವಸ್ಥಾನ, ಅಥವಾ ಎಲ್ಲಾದ್ರೂ ಹೋದಾಗ ಏನಾದ್ರು ಒಂದು ಘಟನೆ ತುಂಬಾ ಕಾಡುವಂತದ್ದು, ನೆನಪಿರುವಂತದ್ದು ಏನಾದ್ರು ಹೇಳ್ಬೋದಾ? ಇಲ್ಲ, ನನಗೆ ದೇಶ ಸುತ್ತದ್ರಲ್ಲಿ ಹೌದು ಇದು ಅಂತ ಏನು ಇಲ್ಲ ಮೇಡಮ್.
ಯಾಕಂದ್ರೆ ಭಗವಂತನ ಸೃಷ್ಟಿಲಿ ಎಲ್ಲವೂ ಸುಂದರವಾಗಿದೆ, ಎಲ್ಲ ಚೆನ್ನಾಗಿರುತ್ತೆ. ಇದು ಕಮ್ಮಿ, ಇದು ಜಾಸ್ತಿ, ಈ ತರ ಹೆಚ್ಚು, ಇದು ಕಮ್ಮಿ ಅಂತ ಯಾವ್ದು ಹೇಳೋದಾಗಿಲ್ಲ. ಎಲ್ಲ ನನಗ್ ಸುಂದರನೇ. ಇಡೀ ದೇಶದಲ್ಲಿ ಎಷ್ಟು ಜಾಗ ತೋರಿಸಿದನೋ ಪ್ರತಿಯೊಂದು ನನ್ಗೆ ಇಷ್ಟನೇ ಆಗಿದೆ. ದೇಶನೇ ಇಷ್ಟ, ಹಾಗಾಗಿ ಇದ್ರಲ್ಲಿ ಅದು ಕಮ್ಮಿ ಇದು ಜಾಸ್ತಿ ಅಂತೇನಿಲ್ಲ. ಈಕ್ವಲ್ ಅಂತೀರ, ಎಲ್ಲ ಸರಿ ಸಮಾನವಾಗಿ ನನ್ನ ದೃಷ್ಟಿಲಿ ಇದೆ. ಎಲ್ಲ ಭಗವಂತನ ಅಸ್ತಿತ್ವ ನಾನು ನೋಡಿದೀನಿ. ಕಾರ್ಪೊರೇಟ್ ಕಂಪ್ನಿಯಲ್ಲಿ ಟೀಮ್ ಲೀಡರ್ ಆಗಿರ್ತೀರಾ. ಸೊ ಟೀಮ್ ಲೀಡರ್ ಅಥವಾ ಕಾರ್ಪೊರೇಟ್ ಕಂಪ್ನಿ ಅಂದಿದ ತಕ್ಷಣ ಯೂಶುವಲಿ ಈಗ ನಾವು ಇಮ್ಯಾಜಿನ್ ಮಾಡೋದು, ಏ ಒಳ್ಳೆ ಪಾರ್ಟಿ ಮಾಡ್ತಾರೆ, ಒಳ್ಳೆ ದುಡಿತಾರೆ, ಒಳ್ಳೊಳ್ಳೆ ಅಭ್ಯಾಸಗಳಿರುತ್ತೆ ಅಂತಾರೆ. ಬಟ್ ನಿಮ್ಮ ಥಾಟ್ ಕಂಪ್ಲೀಟ್ ಚೇಂಜ್. ಮನುಷ್ಯನ ಜನ್ಮ ಎಷ್ಟು ವಿಭಿನ್ನ ಬೇರೆ ಪ್ರಾಣಿಗಳಿಗಿಂತ, ಆತನ ಬದುಕನ್ನ ಹೇಗೆ ಅವನು ಬಾಳ್ಬೇಕು ಅನ್ನೋದ್ರ ಕುರಿತಂತೆ ಸಾಕಷ್ಟು ತಿಳ್ಕೊಂಡ್ಬಿಟ್ಟಿದ್ದೀರಾ. ಸೊ ಈ ಹಾದಿಯಲ್ಲಿ ಅಮ್ಮನ್ನ ಕರ್ಕೊಂಡು ಓಡಾಡಕ್ಕಾಗಿರ್ಬೋದು ಅಥವಾ ಇವಾಗ ಇವತ್ತಿನ ಜೀವನ, ಯಾಕಂದ್ರೆ ನೀವಾಗ್ಲೇ ರಿಸೈನ್ ಮಾಡಿ ಸುಮಾರು ವರ್ಷ ಕಳೀತಾ ಬಂತು, ಸೊ ಹೇಗಿದೆ ಫಿನಾನ್ಷಿಯಲಿ, ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ, ಏನು ಆದಾಯ? ಏನಿಲ್ಲ, ನಾನು 13 ವರ್ಷ ಇದ್ನಲ್ಲ, ಅವಾಗ ಏನ್ ಮಾಡ್ತಿದ್ದೆ, ಎಲ್ಲ ಸ್ಯಾಲರಿ ಇನ್ಸೆಂಟಿವ್ ನ ಸೇವ್ ಮಾಡಿಟ್ಟಿದ್ದೆ ಭಾರತೀಯ ಪದ್ಧತಿ ಪ್ರಕಾರ ಸರಳವಾಗಿ ಬದುಕೋಕೆ. ಬೇರೆಯವ್ರ ಹಂಗಿಲ್ಲದೆ ಎರಡೊತ್ತು ಊಟ ಮಾಡ್ಬೇಕು, ಮತ್ತೆ ನಮ್ ತಾಯಿ ಎಲ್ಲ ಚೆನ್ನಾಗಿ ಬಾಳ್ ಬದುಕಿರೋರು ನಮ್ ತಂದೆ, ಹಾಗಾಗಿ ಅವ್ರ ಆರೋಗ್ಯದ ಖರ್ಚುಗಳು. ಇದು ಭಾರತೀಯ ಪದ್ಧತಿ ಪ್ರಕಾರ ಒಂದ್ ಸಿಂಪಲ್ ಲೈಫ್, ಸರಳವಾಗಿ ಬದುಕೋಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಮ್ಮ ಹತ್ರ ಇದೆ. ಹಂಗಾಗಿ ಮತ್ತೆ ಯಾಕೆ ಹಣ ಅಧಿಕಾರದಿಂದ ಎಕ್ಸ್ಟ್ರಾ ಯಾಕೆ ಬೇಕು ಅಂತ. ಮತ್ತೆ ನಾವೆಲ್ಲ ಏನು ಅಂದ್ರೆ, ನಾವು ಬ್ರಾಟ್ ಅಪ್ ಅಲ್ಲಿ ಯಾವ ತರ ಸಂಸ್ಕಾರ ಪಡ್ಕೊಂಡ್ ಬಂದಿದೀವಿ ಅಂದ್ರೆ, ನಮ್ಗೆ ಲ್ಯಾವಿಶ್ ಜೀವನ ಇಷ್ಟ ಆಗಲ್ಲ. ತುಂಬಾ ಲ್ಯಾವಿಶ್ ಜೀವನ, ಐಷಾರಾಮಿ ಜೀವನ ಇಷ್ಟ ಆಗಲ್ಲ. ಅದು ಅಲ್ಲದೆ ನಾನು ಈಗೇನಂತೂ ಒಂದು ತಪಸ್ವಿ ಜೀವನ ಮಾಡ್ಬೇಕು, ಸಾಧು ಜೀವನ ಮಾಡ್ಬೇಕು ಅಂತ ಒಳಗಡೆಯಿಂದನೇ ಅದು ಚಿಕ್ಕದ್ರಿಂದನೂ ನಂಗೊಂದು ತುಡಿತ. ಇವನ್ ನನ್ನ ಕಾರ್ಪೊರೇಟ್ ವಲಯದಲ್ಲೂ ಕೆಲಸ ಮಾಡ್ತಿದ್ರು ಕೂಡ ಕೆಲವರು ನನ್ನನ್ನು ತುಂಬಾ ಆಳವಾಗಿ ಗಮನಿಸೋರು ನೋಡೋರೆಲ್ಲ ಸೇಂಟ್ ಇನ್ ಎ ಸೂಟ್ ಅನ್ನೋರು, ಟೈಗಿ ಹಟ್ಕೊಂಡ ಸೇಂಟ್ ಇನ್ ಎ ಸೂಟ್ ಅನ್ನ. ಹಾಗಾಗಿ ಅಷ್ಟ್ರ ಮಟ್ಟಿಗೆ ನನ್ಗೆ ಒಂದು ನನ್ನ ಆಚಾರ ವಿಚಾರಗಳು ಇದೆಲ್ಲ ಏನು ಅಂದ್ರೆ ತುಂಬಾ ಸ್ಪಿರಿಚುಯಲ್ ಆಗಿ. ಸೊ ಯಾವ ಹಂತದಲ್ಲೂ ನಿಮ್ಗೆ ಪ್ರೇರೇಪಣೆ ಆಗ್ಲಿಲ್ಲ ಬೇರೆ ತರದ ಜೀವನ ಅಂತ? ಇಲ್ಲ, ನಮ್ಗೆ ನಾವ್ ಅಲ್ಲಿದ್ರು ಕೂಡ ಅಲ್ಲೂ ಆದರ್ಶಗಳನ್ನ ಇಟ್ಕೊಂಡು ನೀತಿ ನಿಯಮದಿಂದ ನಿಯತ್ತಿನಿಂದ ಸದೃಢ ಮನಸ್ಸು ಇಂಪಾರ್ಟೆಂಟ್ ಅನ್ಸುತ್ತಲ್ಲ, ನಾವ್ ಎಲ್ಲಿರ್ತೀವಿ ಅನ್ನೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ ಚಿಕ್ಕದ್ರಿಂದ ನಮ್ ಸಂಸ್ಕಾರಗಳ ಹತ್ರ ಇರುತ್ತೆ. ಅದು ಬಲವಾಗಿ ಯಾವಾಗ್ಲೂ ನೀವು ವಿದ್ಯಾರ್ಥಿ ಜೀವನದಲ್ಲಿ ಚಿಕ್ಕ ಮಕ್ಕಳಾಗಿದ್ದನೆ ನಿಮ್ಗೆ ಸಂಸ್ಕಾರ ಚೆನ್ನಾಗಿ ಕೊಟ್ಟಾಗ ತಲೆಯಲ್ಲಿ ಅದು ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಅನ್ಯ ಸನ್ಮಾರ್ಗ ಬಿಟ್ಟು ಬೇರೆ ಕಡೆ ಹೋಗಕ್ಕೆ ಹೋದ್ರೂ, ನೀವು ಮೇನ್ ರೋಡ್ ಅಲ್ಲಿ ಹೋಗ್ತಿರೋ ಅಡ್ಡ ದಾರಿಗೆ ಹೋದ್ರೂ ಒಂದ್ 100 ಮೀಟರ್ ಹೋಗಿ ವಾಪಸ್ ಬಂದ್ಬಿಡ್ತೀರಾ, ನಿಮ್ದೆಲ್ಲ ದಾರಿ ಅನ್ಸುತ್ತೆ. ಅಥವಾ ಇನ್ಯಾವುದೋ ಒಂದು ಸೆಳೆತಕ್ಕೆ ನೀವು ಹೋದ್ರೂ ಹಿಂಗ್ ಹೋಗಿ ಹಿಂಗ್ ಬಂದು, ಇಲ್ಲೇ ಇಲ್ಲ ಇದು ನನ್ನ ದಾಳಿ, ನನ್ನ ಮೇನ್ ಸ್ಟ್ರೀಮೇ ಬೇರೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ 13 ವರ್ಷ ನಾನು ಏನು ನನ್ನ ಸ್ವಂತ ದುಡ್ಡಿಂದ ನಾನೆಲ್ಲ ನನ್ನ ಬೇವರನ್ ಹಣದಿಂದ ಎಲ್ಲ ಮಾಡಿದ್ದೆ, ಅದನ್ನೆಲ್ಲ ಸೇವ್ ಮಾಡಿಟ್ಟಿದ್ದೆ, ಎಲ್ಲ ನಮ್ಮ ತಾಯಿ ಹೆಸರೆಲ್ಲ ಇಟ್ಟಿದ್ದೀನಿ. ಈಗ ಪ್ರತಿ ತಿಂಗಳು ನಮಗ್ ಬಡ್ಡಿ ಬರುತ್ತೆ, ಆ ಬಡ್ಡಿ ದುಡ್ಡಿಂದನೇ ನಿಮ್ಗೆ ತಿಂಗಳು ನಡೆಯಲು ನಮಗ್ ಬಡ್ಡಿ ಬರುತ್ತೆ. ಹಾಗಾಗಿ ನಂದೇನು ಅಂದ್ರೆ, ಈ ಯಂಗ್ ರಿಚ್ ರಿಟೈರ್ಡ್ ಪೀಪಲ್ ಅಂತ ಇವತ್ತಿಂದ ದಿನಮಾನದಲ್ಲಿ ಹೆಂಗಿದೆ ಅಂತಂದ್ರೆ, ಹುಡುಗರು ಹೆಂಗಾಗೂ ಇರ್ತಾರೆ, 23-24 ವರ್ಷ ಕೆಲ್ಸಕ್ಕೆ ಬಂದ್ರೆ ಒಂದ್ 10 ವರ್ಷ ಕರೆಕ್ಟ್ ಆಗಿ ದುಡಿದ್ರೆ ಮನಿ ಫ್ಲೋ ಚೆನ್ನಾಗಿದೆ. ಇವಾಗ ಮಾಡ್ಬಿಟ್ರೆ ಒಂದ್ 10 ವರ್ಷಕ್ಕೆ ಒಂದ್ 50-60 ಲಕ್ಷ ದುಡ್ದು ಬಿಡ್ಬೋದು. 50-60 ಲಕ್ಷ ಇಟ್ಟರೆ ನೀವು ಯಾವ್ದೇ ಬ್ಯಾಂಕ್ ಅಲ್ಲಿ ಇಟ್ಟರು ಒಂದು 35-40 ಸಾವಿರ ಬಡ್ಡಿ ಬಂದೇ ಬರುತ್ತೆ. ಬಂದ ಮೇಲೆ ನಾವು ಕೆಲ್ಸಕ್ಕೆ ಹೋಗೋದು ಯಾಕೆ, ಹೊಟ್ಟೆ ಪಾಡು, ಹೊಟ್ಟೆ ಬಟ್ಟೆಗೋಸ್ಕರ ತಾನೇ. ಈಗ ನಿಮ್ ತಿಂಗಳ ಪ್ರತಿ ಆದಾಯ ಬಂದಾಗ ಹೆಂಗೂ ಆಯ್ತು, ರಿಚ್ಚು ಆಯ್ತು, ರಿಟೈರ್ಡ್ ಮಿಕ್ಕ ಜೀವನ, ಚಿಕ್ಕ ವಯಸ್ಸೆಲ್ಲ ರಿಟೈರ್ಡ್ ಆಗ್ಬಿಟ್ಟು ಏನ್ ಮಾಡೋದು, ನಿಮ್ಮ ಅಭಿರುಚಿಯ ಜೀವನ ಬದುಕಿಯಾಗ. ನಿಮ್ಗೆ ಒಂದು ನಿಮ್ ಸಂಸ್ಕೃತಿನ ಅರ್ಥ ಮಾಡ್ಕೋಬೇಕಾ ಹೋಗಿ, ಅಥವಾ ವರ್ಲ್ಡ್ ಟ್ರಿಪ್ ಹೋಗ್ಬೇಕಾ, ನಿಮ್ ತಂದೆ ತಾಯಿಗಳ ಜೊತೆ ಸಮಯ ಕೊಡ್ಬೇಕಾ, ನಿಮ್ ಇಷ್ಟ. ಯಾಕಂದ್ರೆ ಜೀವನಕ್ಕೆ ಇಲ್ಲಿ ಹೊಂದಿದೆಯಲ್ಲ ಅಕೌಂಟ್ ಅಲ್ಲಿ ದುಡ್ಡು, ಕಾನ್ಫಿಡೆನ್ಸ್. ಅದು ಯಾವತ್ತು ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದ್ದಾಗಲೇ ಅದ್ ಕಾನ್ಫಿಡೆನ್ಸ್ ಕೊಡುತ್ತೆ. ಈಗ 50 ಲಕ್ಷ ನಮ್ಮ ಅಕೌಂಟ್ ಅಲ್ಲಿ ಇದೆ ಅಂದ್ರೆ, ಎಲ್ಲ ಅಂತ ಹೇಳ್ತಿಲ್ಲ, ಬಟ್ ದುಡ್ಡು ಕೂಡ ಒಂದು ಕಂಫರ್ಟಬಲ್ ಲೈಫ್ ನೀಡ್ ಮಾಡೋಕೆ ಒಂಚೂರು ಬೇಕಾಗಿ. ಬಟ್ ನಮ್ಗೆ ಏನಂದ್ರೆ, ಬೇರೆ ಯಾವುದೇ ನಮ್ಮ ಆಸೆಗಳೆಲ್ಲ ಮಿತಿಲಿದೆ, ಹಂಗಾಗಿ ನಮ್ಗೆ ಹೆಚ್ಚು ಬೇಕಾಗಿಲ್ಲ. ಇಂಡಿಯನ್ ಕಂಡೀಷನ್ ಅಲ್ಲಿ ಬೇರೆಯವ್ರ ಹಂಗಿಲ್ದೆ ನಾವು ಜೀವನ ಮಾಡ್ಕೊಂಡು ಒಂದು ಸ್ವಾಭಿಮಾನದಿಂದ ಆತ್ಮಗೌರವದೆ ಅಷ್ಟು ಬೇಕಾಗಿದೆ. ಹಾಗಾಗಿ ನಾವು ತೃಪ್ತರಾಗಿದೀವಿ. ಯಾರ್ ಬಡವ ಅಂದ್ರೆ, ಎಷ್ಟಿದ್ರು ಮತ್ತೆ ಬೇಕು ಬಡವ ಇರೋದ್ರಲ್ಲಿ ವಿ ಆರ್ ಕಂಟೆಂಟೆಡ್. ಇನ್ ಮುಂದಕ್ಕೆ ಇದೇ ತರ ನಿಷ್ಕಾಮ ಭಾವನೆಯಿಂದ, ನಿಸ್ವಾರ್ಥದಿಂದ ಎಲ್ಲ ಸಮಾಜದ ಜೊತೆ, ಕೇವಲ ಸಮಾಜ ಎಲ್ಲರನ್ನು ಪ್ರೀತಿಯಿಂದ ನೋಡ್ತಾ ವ್ಯವಹರಿಸ್ತಾ ಜೀವನ ಮಾಡೋದು ಹೋಗೋದೇ ನಮ್ಮ ಪಾಲಿನ ಗುರಿ. ಅಮ್ಮ ಮಗನಿಗೆ ನಮ್ಮ ವಾಹಿನಿಲಿದ್ದೀರಾ ಇವತ್ತು, ಏನ್ ಹೇಳೋಕ್ ಇಷ್ಟಪಡ್ತೀರಾ? ಯಾಕೆಂದ್ರೆ ಈಗ ಪೂರ್ತಿ ಜೀವನವನ್ನ ನಿಮ್ಮ ಸೇವೆಗೆ ಮುಡಿಪಿಟ್ಟಿದ್ದಾರೆ ಮಗ. ಸೊ ಏನ್ ಹೇಳೋಕ್ ಇಷ್ಟಪಡ್ತೀರಾ ಕೊನೆಯದಾಗಿ ಮಗನಿಗೆ ಈ ಕ್ಷಣದಲ್ಲಿ?
ಅದ್ರೆ ಅದೇ ನನ್ನ ಸೇವೆಯಲ್ಲೇ ಅವನು ಆನಂದ ಇಟ್ಕೊಂಡ್ತಾನೆ ಅಂದ್ರೆ ತಾಯಿ ಪ್ರಪಂಚಕ್ ಬಂದ್ಬಿಟ್ಟಿದ್ದಾನೆ ಅವನಿನ್ನು ನೆಕ್ಸ್ಟ್ ಹಣ ಸಂಪಾದನೆ ಮಾಡ್ಬೇಕು ಹಣದಿಂದ ಹೋಗ್ಬೇಕು ಅನ್ನೋ ಆಸೆ ಇಲ್ಲ ಕಾಮಕಾಂಚನದಿಂದ ದೂರ ಇದ್ಬಿಟ್ಟಿದೆ ಇದ್ಬಿಟ್ಟಿದ್ದಾನೆ ಇಬ್ರು ಅಷ್ಟೇ ನಾನು ಹಾಗೆ ಇದ್ದೀನಿ ಅದೇ ಆಸೆ ಅವನು ಅದರಲ್ಲೇ ಯಾವಾಗ ನಾವು ಯಾತ್ರೆ ಶುರು ಮಾಡ್ದೋ ಈ 2 ವರ್ಷ 10 ತಿಂಗಳು ಅವಾಗ್ಲೇ ರಿಸೈನ್ ಮಾಡಿ ದುಡ್ಡಿನ ಹಣ ಸಂಪಾದನೆ ಆಸೆಯಿಂದ ದೂರ ದೂರ ಇದ್ಬಿಟ್ಟು ಬರೀ ನನ್ನ ಸೇವೆ ಎತ್ತ ತಾಯಿ ಸೇವೆ ಮಾಡ್ಕೊಂಡು ತಂದೆ ಅಂತೂ ಇಲ್ಲ ಈಗ ಅವ್ರ ಸೇವೆ ಮಾಡಕ್ಕೆ ಹಾಗಾಗಿ ತಾಯಿ ಸೇವೆ ಇರೋದು ಈಗ ನಿಮಗ್ ಗೊತ್ತಲ್ಲ ಈ ಧರ್ಮಶಾಸ್ತ್ರದಲ್ಲಿ ಎತ್ತ ತಾಯಿಗೆ ಒಂದು ವಿಶೇಷ ಸ್ಥಾನ ಇದೆ ಮಾತ್ರವೇಭವ ಅಂತ ಮೊದಲನೇ ಸ್ಥಾನ ತಾಯಿ ಅದಕ್ಕೆಲ್ಲ ಅವನು ಪ್ರಿಫರೆನ್ಸ್ ಕೊಟ್ಕೊಂಡು ಹಾಗೆ ನನ್ನ ಸೇವೆಯಲ್ಲಿ ಇದ್ದಾನೆ ಇನ್ನೇನೋ ಅವನಿಗೆ ಆಸೆ ಇಲ್ಲ ತಾಯಿ ಪ್ರಪಂಚದಲ್ಲಿದ್ದು ಅವನ ಅದೇ ಇದು ಪ್ರಾಣ ಅಂತಾರಲ್ಲ ಬಹಿರ್ ಪ್ರಾಣ ನನ್ನ ಇದರಲ್ಲ ಅವನ ಪ್ರಾಣನ ಮರ್ಜ್ ಇಬ್ರು ಹಾಗೆ ಇದ್ಬಿಟ್ಟಿದ್ದಾನೆ ಅವನು ಬಹಳ ಖುಷಿ ಆಯ್ತು ಸೇವೆಯಲ್ಲಿ ನನಗೆ ತೃಪ್ತಿ ಇದೆ ಸೇವೆ ಮಾಡ್ಕೊಂಡು ಸಾಮಾಜಿಕವಾಗಿ ಬದುಕೋದು ಎಲ್ಲಾ ಜನನ್ನು ಪ್ರೀತಿ ವಿಶ್ವಾಸದಿಂದ ಕಾಣೋದು ಈ ತರ ಸಾಮಾಜಿಕವಾಗೂ ಬದುಕೊಂಡು ಹೆಚ್ಚು ತಾಯಿ ಸೇವೆನು ಮಾಡ್ಕೊಂಡು ಎಲ್ಲರೂ ಸಮಾನವಾಗಿ ನೋಡ್ಕೊಂಡು ಇರ್ಬೇಕು ಆಧ್ಯಾತ್ಮಿಕ ಜೀವನದಲ್ಲಿ ಕಾಲ ಕಳೆಯೋದು ಈ ಲೌಕಿಕ ಜೀವನದ ಆಸೆ ಆಕಾಂಕ್ಷೆ ನಮ್ಮ ಕಾಂಚನೆ ಇವೆಲ್ಲ ಯಾವ್ದು ಬೇಡ ಇಲ್ಲ ಬೇಕು ಬೇಕು ನಮ್ಗೆ ಅನ್ನೋದು ಯಾವ್ದು ಇಲ್ಲ ಎಲ್ಲಾನು ವರ್ಜಿತ ಮಾಡಿದೀವಿ ನೋಡಿದ್ರೆ ಈ ತರ ಆರೋಗ್ಯ ಇಟ್ಕೊಂಡು 3 ವರ್ಷದಿಂದ ಇರೋದು ಒಂದೇ ತುಮಕೂರು ಜನದ ಬಗ್ಗೆ ಒಂದು ವಿಶೇಷ ಖಂಡಿತ ಸರ್ ಆ ಪ್ರಶ್ನೆ ನಾನು ಕೇಳೋಣ ಅಂತ ಇದ್ದೆ ನಿಮ್ಗೂ ಮತ್ತು ತುಮಕೂರಿಗೆ ಒಂದ್ ರೀತಿ ಅವಿನಾಭಾವ ಸಂಬಂಧ ಉಂಟು ನಮ್ಮೂರು ಜೊತೆಗೆ ನಮ್ಮೂರು ಅಂತಾನು ಕರಿತೀವಿ ಮೈಸೂರು ಅಂದ್ರೂ ಭಾರಿ ಪ್ರೀತಿ ನಮ್ಗುನು ಸೊ ಏನ್ ಹೇಳ್ತೀರಾ ಸರ್ ನಿಮ್ಮ ತುಮಕೂರು ಒಳನಾಟ ಅಂದ್ರೆ ನಾನು ಯಾತ್ರೆ ಮುಗಿಸ್ಕೊಂಡ್ ಬಂದಲ್ಲ ಲಾಕ್ಡೌನ್ ಆಯ್ತಲ್ಲ ನಾವು ಬರ್ಬೇಕಾದ್ರೆ ನಾವು ಒಂದು 2673 ಕಿಲೋಮೀಟರ್ ನ ಕೇವಲ 7 ದಿನದಲ್ಲಿ ಬಂದೆ ಬಂದಾಗ ಆಂಧ್ರಪ್ರದೇಶದಿಂದ ನಾನು ಈ ಮಧುಗಿರಿ ತಾಲೂಕು ಮುಖಾಂತರನೆ ಎಂಟ್ರಿ ಆದದ್ದು ಅವಾಗ ಇಲ್ಲಿನ ಒಂದು ಜಿಲ್ಲಾಡಳಿತದವರೆಲ್ಲ ಬಂದು ನಮ್ಗೆ ಇಲ್ಲಿನ ಜನಗಳು ಎಲ್ಲರೂ ಬಂದು ಆ ಪ್ರೀತಿಯಿಂದ ನಮ್ಮನ್ನ ಪುಷ್ಪವೃಷ್ಟಿ ಮಾಡಿ ಪೂರ್ಣ ಕುಂಭ ಸ್ವಾಗತ ಕೊಟ್ಟು ಮತ್ತೆ ಅವಾಗ ನಾವು 1 ತಿಂಗಳು ಇಲ್ಲಿ ಇರೋಂತ ಒಂದು ಅವಕಾಶನೂ ಇತ್ತು ಅವಾಗ ಅವ್ರು ತೋರ್ಸು ಪ್ರೀತಿ 1 ತಿಂಗಳು ನಾವು ನೀರೇ ಕುಡ್ದಿಲ್ಲ ಬರೀ ಎಳ್ನೀರ್ನೇ ಕುಡಿಸಿದ್ದಾರೆ ಜನಗಳು ಹೌದು ತುಮಕೂರು ಡಿಸ್ಟಿಕ್ ಅವರು ವಿಶೇಷವಾಗಿ ನಮ್ಮ ಐಡಿ ಹಳ್ಳಿ ಸಿಂಗನಹಳ್ಳಿ ಪೋಲೇನಹಳ್ಳಿ ಮಸರುಪಾಡಿ ತಗ್ಗಿಹಳ್ಳಿ ಅಂದ್ರಾಳು ಈ ಕಡೆಲ್ಲ ಈ ಭಾಗದ ಜನಗಳು ಏನ್ ಅಂತಃಕರಣ ಅಂದ್ರೆ ಇವತ್ತು ಒಂದು ಈಗ 1 ವರ್ಷದ ಹಿಂದೆ ನಾವು ಬಂದದ್ದು ಅವತ್ತಿಂದ ಇವತ್ತಿನವರೆಗೂ ಸಂಪರ್ಕದಲ್ಲಿದ್ದಾರೆ ನಮ್ಮನ್ನ ಆಗಾಗ ಫೋನ್ ನಾವು ಮೈಸೂರಲ್ಲಿ ಇದ್ರು ಕೂಡ 1 ವಾರಕ್ಕೊಂದ್ಸರಿ 2 ಸರಿ ಇವತ್ತು ಈಗಲೂ ಕೂಡ ಅವ್ರ ಪ್ರೀತಿ ಅನುಭವಿಸಕ್ಕೆ ನಾವು ಬಂದಿರೋದು ಹಾಗಾಗಿ ಈ ತರ ಎಲ್ಲ ನೋಡಿ 1 ತಿಂಗಳು ನೀರೇ ಕುಡಿಸಿಲ್ಲ ಬರೀ ಎಳ್ನೀರೇ ಕುಡಿಸಿದ್ದಾರೆ ನಮ್ಮಿಬ್ರಿಗೂ ನೀರೇ ಅಂದ್ರೆ ಅಂತಃಕರಣಕ್ಕೆ ಇದೊಂದು ಉದಾಹರಣೆಯಾಗಿ ಕೇವಲ ಇದೊಂದು ಈ ಅಕ್ಕಿ ಬೆಂದಿದೆಯೋ ಇಲ್ವೋ ಅಂತ ಒಂದು ಘಟನೆ ಅವರ ಒಂದು ಹೃದಯ ಶ್ರೀಮಂತಿಕೆಗೆ ಯಾವ್ದು ಯಾಕೆ ಅಂದ್ರೆ ಗೌರವದ ವಿಚಾರ ಬಂದಾಗ ಸ್ವೀಕಾರ ಮಾಡೋರ್ಗಿಂತನೂ ಕೊಡೋರ ಹೆಚ್ಚುಗಾರಿಕೆನೆ ಜಾಸ್ತಿ ಇರುತ್ತೆ ನಿಜ ಈಗ ಸ್ವೀಕಾರ ಮಾಡೋರು ಮಾಡ್ತೀವಿ ಇದ್ರ ಡಿಮ್ಯಾಂಡ್ ಮಾಡೋದಲ್ಲ ಕೊಟ್ಟ ಮೇಲೆ ಬರುತ್ತಲ್ಲ ಅದು ಇಂಪಾರ್ಟೆಂಟ್ ಕೊಟ್ಟವನ ಹೃದಯವಂತಿಕೆ ಇರುತ್ತಲ್ಲ ಅದನ್ನ ಇಲ್ಲಿ ನಾವು ಗಮನಿಸಬೇಕು ಹಾಗಾಗಿ ನಿಮ್ಮ ಮೀಡಿಯಾದ ಮುಖಾಂತರ ಎಲ್ಲ ನಮ್ಮ ತುಮಕೂರು ಜಿಲ್ಲೆ ಜನಕ್ಕೆ ವಿಶೇಷವಾಗಿ ನಮ್ಮ ಮಧುಗಿರಿ ತಾಲೂಕಿನ ಜನಕ್ಕೆ ಎಲ್ಲ ಇಲ್ಲಿನ ಎಲ್ಲ ಗ್ರಾಮದ ಜನಕ್ಕೆ ನೀವು ತೋರಿಸಿರೋ ಪ್ರೀತಿ ವಿಶ್ವಾಸಕ್ಕೆ ನಾವು ಬಂದಾಗ ನನ್ನ ನಮ್ಮ ತಾಯಿನ ಉಪಚರಿಸಿರೋ ಒಂದು ಪರಿಗೆ ನಿಮಗೆ ತಮ್ಮ ಮೂಲಕ ಧನ್ಯವಾದ ನಾವು ಆಭಾರಿಯಾಗಿದ್ದೀವಿ ಕೃತಜ್ಞತೆಗಳನ್ನ ಯಾವಾಗಲೂ ನಮ್ಮ ಹೃದಯದಲ್ಲಿ ನಿಮ್ ಬಗ್ಗೆ ಒಂದು ಕೃತಜ್ಞತೆ ಇದ್ದೇ ಇರುತ್ತೆ ಜಸ್ಟ್ ಏನಿಲ್ಲ ನಾನು ಎಲ್ಲರನ್ನು ಕೇಳ್ಕೊಳ್ಳೋದು ಎಲ್ಲ ಯುವಕರು ಸದ್ಗೃಹಸ್ಥರನ್ನ ಕೇಳ್ಕೊಳ್ಳೋದು ಏನು ಅಂದ್ರೆ ತಂದೆ ತಾಯಿಗಳು ಜೀವಂತ ದೇವರು ಇದ್ದಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಸಮಯ ಕೊಡಿ ದಿನದಲ್ಲಿ 24 ಗಂಟೆ ಇರುತ್ತಲ್ಲ ಒಂದು 1/2 ಗಂಟೆ ತಂದೆ ತಾಯಿಗೋಸ್ಕರ ನಿಮ್ ಸಮಯ ಮೀಸಲಿಡಿ ಬೆಳಗ್ಗೆ 1/2 ಗಂಟೆ ಆಮೇಲೆ ನಿಮ್ ವ್ಯವಹಾರ ನಿಮ್ ಕುಟುಂಬ ತಾಪತ್ರಯಗಳು ಸಂಸಾರದ ನಿರ್ವಹಣೆ ನಿಮ್ ವೃತ್ತಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಪುನಃ ರಾತ್ರಿ ಮನೆಗೆ ಬಂದಾಗ ಅಥವಾ ಸಂಜೆ ಮನೆಗೆ ಬಂದಾಗ 1/2 ಗಂಟೆ ಸ್ಪೆಂಡ್ ಮಾಡಿ ಏನಿಲ್ಲ ಸಹಜವಾದ ಮಾತುಗಳು ಅಮ್ಮ ಚೆನ್ನಾಗಿದ್ಯಾ ತಿಂಡಿ ತಿಂದ್ಯಾ ಊಟ ಮಾಡಿದ್ಯಾ ಯಾಕಿವತ್ ಸಪ್ಕಿದ್ಯಾ ಬಾ ನನ್ ಜೊತೆ ಊಟಕ್ಕೆ ಕೂತ್ಕೋ ಎರಡು ತಿನ್ನು ಯಾಕೆ ಕಮ್ಮಿ ತಿಂತಿದ್ಯಾ ಈ ತರ ಎಲ್ಲ ಒಂದು ಪ್ರೀತಿಯಿಂದ ಅವ್ರನ್ನ ಜೋಪಾನ ಮಾಡಿ ಇದ್ದಾಗ ನೋಡ್ಕೊಳ್ಳಿ ಆಮೇಲೆ ನಾವ್ ಏನೇ ಮಾಡಿದ್ರು ಒಂದ್ ಫೋಟೋಗ್ ನಿತ್ಯ ಹೂನ ಹಾರ ಹಾಕ್ಬಿಟ್ಟು ಅದ್ರ ಮುಂದೆ ನಾವು ನಿತ್ಯ ಭಕ್ತಿ ಸಮರ್ಪಣೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅದ್ರ ಬದಲು ತಂದೆ ತಾಯಿಗಳು ಜೀವಂತ ಇದ್ದಾಗ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ನಿಮ್ ಸಮಯ ಕೊಡಿ ಕ್ವಾಲಿಟಿ ಟೈಮ್ ಕೊಡಿ ಯಾಕೆಂದ್ರೆ ವೃದ್ಧಾಪ್ಯ ಅನ್ನೋದು ಸಾವಿಗಿಂತ ಭೀಕರ ಹಾಗಾಗಿ ವೃದ್ಧಾಪ್ಯ ಅಂದ್ರೆ ಆಲ್ರೆಡಿ ಅವ್ರ ದೇಹಕ್ಕೆ ತೊಂದರೆಗಳಿರುತ್ತೆ ಬಿ ಪಿ ಶುಗರು ಅಥವಾ ಇನ್ನು ಅದ್ರ ನಡುವೆ ನೀವು ಒಂಟಿ ಮಾಡ್ಬಿಟ್ರೆ ಅವ್ರ ಮನಸ್ಸಿಗೆ ಇನ್ನೂ ನೋವಾಗುತ್ತೆ ಈ ದಯವಿಟ್ಟು ಮಾಡಬೇಡಿ ಎಲ್ಲರೂ ಪ್ರೀತಿಯಿಂದ ಅವ್ರನ್ನೊಂದು ಮಕ್ಕಳು ತರ ಅವ್ರು 60 ವರ್ಷ ಆದ್ಮೇಲೆ ಜೀವನದಲ್ಲಿ 2 ಸರಿ ಶೈಶವಸ್ಥೆಗೆ ಬರ್ತಾನೆ ಮನುಷ್ಯ
ಒಂದು ಅಸಲಿ ಶಿಶು ಆಗಿದ್ದಾಗ, ಎರಡನೇದು 60 ವರ್ಷ ಆದ್ಮೇಲೆ ಮಕ್ಕಳ ತರನೇ. ಸ್ವಲ್ಪ ಏನೇ ಅವರಲ್ಲಿ ವ್ಯತ್ಯಾಸ ಇದ್ರು ನೀವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಪ್ರೀತಿ ವಿಶ್ವಾಸದಿ ನೋಡ್ಕೊಳ್ಳಿ ಅಂತ ಈ ಮುಖಾಂತರ ಎಲ್ಲರನ್ನು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಾಯಿ ಮತ್ತು ಮಗ ಹೇಗಿರ್ಬೇಕು, ತಾಯಿ ಮತ್ತು ಮಕ್ಕಳು ಹೇಗಿರ್ಬೇಕು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ವಯಸ್ಸಾದ್ಮೇಲೆ ಖಂಡಿತವಾಗ್ಲೂ ನೀವು ಹೇಳಿದಾಗೆ ಅವ್ರಿಗೆ ನಾವು ಶಾರೀರಿಕವಾಗಿ ಕೊಡುವಂಥ ಔಷಧಿಗಳಿಂದ ಮಾನಸಿಕವಾಗಿ ಕೊಡ್ತೀವಲ್ಲ ಸಪೋರ್ಟ್, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಪ್ರೀತಿ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಿಮ್ಮ ಅಮೋಘ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ನಮ್ಮ ಇಷ್ಟೊತ್ತು ನಾವೆಲ್ಲ ಸ್ವಲ್ಪ ಇಂಟ್ರಾವರ್ಟು, ನಮ್ಮನ್ನ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿ ನಮ್ಮನ್ನ ಮಾತಾಡೋಂಗ್ ಮಾಡದಂತ ನಿಮಗೂ, ವಿಶೇಷವಾಗಿ ತುಮಕೂರಿನ ಜನತೆಗೆ, ವಿಶೇಷವಾಗಿ ನಮ್ಮ ಈ ಚಾನೆಲ್ ನ ಹೆಡ್ ಆದಂತ ಪ್ರಕಾಶ್ ಅವರು ಮತ್ತೆ ಅವ್ರ ತಾಯಿ ಅವರೆಲ್ಲ ಬಂದು ನಮ್ಮನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆಧುನಿಕ ಶ್ರವಣ ಕುಮಾರ. ಸೊ ತಂದೆ ತಾಯಿ ಇರೋ ತನಕ ಚೆನ್ನಾಗಿ ನೋಡ್ಕೊಂಬಿಡಿ, ದಿನದಲ್ಲಿ ಸ್ವಲ್ಪ ಹೊತ್ತು ಸಮಯ ಕೊಡಿ. ಆ ಜೀವಗಳು ಬೇರೆ ಏನ್ ಕೇಳಲ್ಲ, ಆಸ್ತಿ ಬೇಕು, ಅಂತಸ್ತು ಬೇಕು, ನನ್ಗೆ ಅದನ್ನ ತಂದ್ಕೊಡು ತಿಂತೀನಿ, ಏನೂ ಕೇಳಲ್ಲ, ಪ್ರೀತಿಯಿಂದ ನಾಲ್ಕು ಮಾತಾಡಿ. ಯೂಶ್ವಲಿ ನನ್ನನ್ನು ಒಳಪಟ್ಟಿ ನಾನು ಈ ಮಾತು ಹೇಳೋದಾದ್ರೆ, ಏನಾದ್ರೂ ಅವ್ರು ಹೇಳಕ್ ಬಂದಿದ ತಕ್ಷಣ ಪಟ ಪಟ ಅಂತ ಸಿಡ 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 ಮಾಡ್ತೀವಿ ನಾವು. ಏನೋ ಹೋಗ್ದಾರೆ, ಏ ಬಿಡು ನಿಂಗೆ ಗೊತ್ತಾಗಲ್ಲ, ನೀನ್ ಯಾಕೆ ಹೇಳ್ತೀವಿ, ಏ ಬಿಡು ನಂಗೆ ಗೊತ್ತು ನಾನು ಮಾಡ್ಕೊಂತೀನಿ ಅಂತೀವಿ. ಬಟ್ ಬಿಟ್ಬಿಡಿ, ಒಂದು 5 ನಿಮಿಷ ತಾಳ್ಮೆ ಆಗ ಅವ್ರ ಜೊತೆ ಪ್ರೀತಿಯಿಂದ ನಾಟಕವಾಗಬೇಡ. ಒಂದು 5 ನಿಮಿಷ ಪ್ರೀತಿ ಕೊಟ್ಬಿಟ್ರೆ ಪಾಪ ಅವರ ಸಂತೃಪ್ತಿ ಭಾವ ಇರುತ್ತಲ್ಲ, ಅದಕ್ಕೆ ನೀವು ಎಷ್ಟು ಕೋಟಿ ಕೊಟ್ಟರು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಬಹುಶಃ ಇವತ್ತಿನ ಈ ಮಾತುಕತೆ, ಈ ಸಂವಾದ, ಈ ಉದಾಹರಣೆಗಳೆಲ್ಲವೂ ಕೂಡ ನಿಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ 1% ಸೇರ್ಕೊಂಡ್ರು ಸಾಕು, ಸಮಾಜ ಸಾಕಷ್ಟು ಬದಲಾಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.